ನಮಸ್ಕಾರ ಸ್ನೇಹಿತರೆ ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ ನಾವು ಇವತ್ತು ನವೋದಯ ಅಂತಕಂತಹ ಒಂದು ವಿಡಿಯೋ ಸರಣಿಯ ಮೊದಲನೇ ಭಾಗದ ವಿಡಿಯೋ ಅನ್ನು ನೋಡ್ತಾ ಇದೀವಿ ಈ ಒಂದು ಭಾಗದಲ್ಲಿ ನಾವು ಏನು ಮಾಡಬೇಕು ಅಂತಂದ್ರೆ ಕೆಲವೊಂದಿಷ್ಟು ಚಿತ್ರಗಳನ್ನು ಕೊಟ್ಟಿದ್ದಾರೆ ಆ ಚಿತ್ರಗಳಲ್ಲಿ ವಿಭಿನ್ನವಾದಂತಹ ಆಕೃತಿಯನ್ನು ನಾವು ಗುಂಡು ಹಾಕಬೇಕು ಅಂದ್ರೆ ವೃತ್ತಾಕಾರ ಮಾಡಬೇಕು ಆಡ್ 1 ಔಟ್ ಅಂತ ಕರೀತಾರೆ ಆಡ್ ಮ್ಯಾನ್ ಔಟ್ ಅಂತ ಕರೀತಾರೆ ಅರ್ಥ ಏನಿಲ್ಲಿ ಒಂದು ಕೋಳಿ ಇದೆ ಒಂದು ಹುಂಜ ಇದೆ ಒಂದು ಕೋಳಿ ಮರಿ ಇದೆ ಇನ್ನೊಂದು ಹಂದಿ ಇದೆ ಇದರಲ್ಲಿ ವಿಭಿನ್ನವಾದದ್ದು ಯಾವುದು ಬೇರೆ ಯಾವುದು ಇದರಲ್ಲಿ ಹಂದಿ ಬೇರೆ ಏಕೆ ಬೇರೆ ಹಂದಿ ಕೋಳಿ ಹುಂಜ ಕೋಳಿ ಮರಿ ಎಲ್ಲದಕ್ಕೂ ಎರಡೆರಡೆ ಕಾಲುಗಳು ಇರ್ತವ ಹಂದಿಗೆ ನಾಲ್ಕು ಕಾಲುಗಳು ಇರ್ತವ ಅಂದ್ರೆ ಇಲ್ಲಿ ಹಂದಿ ಏನಾಯ್ತಪ್ಪ ಬೇರೆ ಆಗಿಬಿಡ್ತು ಸರಿನಾ ಮತ್ತೆ ಒಂದು ಬಕೆಟ್ ನಲ್ಲಿ ಹಾಲಿದೆ ಒಂದು ಬಕೆಟ್ ನಲ್ಲಿ ಮೊಸರಿದೆ ಒಂದು ಬಕೆಟ್ ನಲ್ಲಿ ತುಪ್ಪ ಇದೆ ಇನ್ನೊಂದು ಬಕೆಟ್ ನಲ್ಲಿ ಏನಿದೆ ಅಂತಂದ್ರೆ ಉಪ್ಪು ಇದೆ ಉಪ್ಪು ಈಗ ಯಾವುದಪ್ಪ ಇದರಲ್ಲಿ ವಿಭಿನ್ನವಾದದ್ದು ಉಪ್ಪು ಉಪ್ಪು ಯಾಕೆ ವಿಭಿನ್ನ ದ್ರವ ರೂಪ ಇರ್ತವೆ ನೀರು ಲಿಕ್ವಿಡ್ ಹಾಲು ಲಿಕ್ವಿಡ್ ದ್ರವ ರೂಪ ಅಂತ ಹೇಳ್ತೀವಿ ನಾವು ಆಮೇಲೆ ಮೊಸರು ತುಪ್ಪ ಇವೆಲ್ಲ ದ್ರವ ರೂಪದಲ್ಲಿ ಇರ್ತವೆ ಉಪ್ಪು ಮಾತ್ರ ಏನಪ್ಪ ಘನ ರೂಪದಾಗಿರ್ತದ ಹೌದಲ್ರಿ ಸರಿನಾ ಅದೇ ರೀತಿಯಾಗಿ ಇಲ್ಲಿ ಬೇರೆ ಇದ್ದಿದ್ದು ಯಾವುದು ಅಂತ ಹೇಳಿ ಅದನ್ನ ವೃತ್ತಾಕಾರ ಹಾಕೊಂತ ಹೋಗಬೇಕಾಗ್ತದೆ ಒಂದು ಒಂದು ಚಿತ್ರಕ್ಕೆ ಒಂದು ನಿಮಿಷಕ್ಕಿಂತ ಕಡಿಮೆ ಸಮಯ ತಗೋಬೇಕು 30 ಸೆಕೆಂಡ್ ಒಳಗೆ ಆನ್ಸರ್ ಮಾಡಬೇಕು ಎಷ್ಟು ಸೆಕೆಂಡ್ 30 ಸೆಕೆಂಡ್ ಒಳಗಡೆ ಓಕೆ ಒಂದನೇ ಪ್ರಶ್ನೆಗೆ ಉತ್ತರ ನೋಡೋಣ ಮಕ್ಕಳೇ ಒಂದನೇ ಪ್ರಶ್ನೆಗೆ ಉತ್ತರ ನೋಡ್ರಿ ಏನಾಗ್ತದೆ ಉತ್ತರ ನೀವೇ ಹೇಳಿ ನನಗೆ ಸಿ ಉತ್ತರ ಆಗ್ತದೆ ಯಾಕೆ ಹೌದಾ ಇಲ್ಲಿ ಬಾಣದ ಗುರುತು ಬಾಣದ ಗುರುತು ಬಾಣದ ಗುರುತು ಆರೋ ಮಾರ್ಕ್ ಆರೋ ಮಾರ್ಕ್ ಆರೋ ಮಾರ್ಕ್ ಇದಕ್ಕೆ ಏನಿಲ್ಲ ಆರೋ ಮಾರ್ಕ್ ಇಲ್ಲ ಅಂತಂದ್ರೆ ನೀವು ಓಎಂಆರ್ ಶೀಟ್ ಒಳಗಡೆ ಒಂದನೇ ಪ್ರಶ್ನೆ ಮುಂದೆ ನಾಲ್ಕು ಗುಂಡುಗಳು ಇರ್ತವೆ ಈ ತರ ಹೌದಾ ಎ ಬಿ ಸಿ ಡಿ ಅದರಲ್ಲಿ ಯಾವುದಕ್ಕೆ ಗುಂಡು 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 ಮಾಡಬೇಕಪ್ಪ ಸಿ ಗೆ ಗುಂಡು 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 ಮಾಡಬೇಕು ಹೌದಿಲ್ರಿ ಓಕೆ ಎರಡನೇ ಪ್ರಶ್ನೆ ಈ ತರ ಇದೆ ಹೌದಾ ಇದರಲ್ಲಿ ಉತ್ತರ ಯಾವುದು ಎ ಉತ್ತರ ಅಂತ ನೀವು ಹೇಳ್ತಾ ಇದ್ದೀರಾ ಯಾಕಂತಂದ್ರೆ ಇಲ್ಲಿ ಏನಿದವೆ ಎರಡು ಸಮಾಂತರ ರೇಖೆಗಳಿದವೆ ಅಂತರ ಸಮಾದಲ್ಪ ಡಿಸ್ಟೆನ್ಸ್ ಏನದ ಎರಡು ನೋಡಕ ಸೇಮ್ ಡಿಸ್ಟೆನ್ಸ್ ಇದು ಒಂದು ರೋಡಾ ಇದನ್ನೂ ಒಂದು ರೋಡಾ ಇದನ್ನೂ ಒಂದು ರೋಡು ಈ ತರ ಯಾರಾದರೂ ರೋಡ್ ಮಾಡ್ತಾರಾ ಹಿಂಗೆ ರೋಡ್ ಮಾಡ್ತಾರಾ ಇಲ್ಲಿಲ್ಲಪ್ಪ ಹೌದಿಲ್ಲಪ್ಪ ಚಕೇತ ಚಕೇತ ಇದು ಏನಪ್ಪ ಉತ್ತರ ಎರಡು ಇದನ್ನ ಏನು ಮಾಡಕ್ಕೆ ನಾನು ವೃತ್ತಾಕಾರ ಮಾಡಬೇಕು ಪ್ರಶ್ನೆ ಮೂರು ಯಾವುದಾಗ್ಬೋದು ಉತ್ತರ ಎ ಉತ್ತರ ಆಗ್ತದ ಯಾಕಪ್ಪ ಇಲ್ಲೂ ಕೂಡ ಈ ತ್ರಿಭುಜವನ್ನ ಒಂದು ತ್ರಿಭುಜ ಎರಡು ತ್ರಿಭುಜವಾಗಿ ಕಟ್ ಮಾಡಿದರೆ ಈ ಕಡೆ ಒಂದು ತ್ರಿಭುಜ ಈ ಕಡೆ ಒಂದು ತ್ರಿಭುಜ ಅರ್ಧ ಅರ್ಧ ಸಮನಾದ ತ್ರಿಭುಜಗಳನ್ನ ಕಟ್ ಮಾಡಿದರೆ ಇಲ್ಲಿ ತ್ರಿಭುಜ ತ್ರಿಭುಜ ಅಂತ ಸಮನಾಗಿ ಕಟ್ ಮಾಡಿದರೆ ಇದು ಸಮನಾಗಿ ಕಟ್ ಆಗಿದೆ ಆ ತ್ರಿಭುಜ ಕಾಣ್ತಾ ಇದೆಯಾ ಒಂದೇ ತ್ರಿಭುಜ ಕಾಣ್ತದೆ ಇನ್ನೊಂದು ಕಾಣ್ತದೆ ತ್ರಿಭುಜ ಕಾಣ್ತಾನೆ ಇಲ್ಲ ಉತ್ತರ ಏನಪ್ಪ ಎ ಉತ್ತರ ನಾಲ್ಕನೇ ಪ್ರಶ್ನೆ ನೋಡಿ ಮಕ್ಕಳೇ ಉತ್ತರ ಏನಾಗಬಹುದು ಎ ಆಗಬಹುದು ಹೌದಿಲ್ರಿ ಎ ಉತ್ತರ ಆಗ್ತದೆ ಯಾಕೆ ಎ ಉತ್ತರ ಆಗ್ತದೆ ಹೇಳಿ ಹೌದಾ ಇಲ್ಲಿ ಬಾಣದ ಗುರುತುಗಳು ಎರಡಿದವೆ ಇಲ್ಲಿ ಆರೋ ಮಾರ್ಕ್ ಒಂದೇ ಇದೆ ಆರೋ ಮಾರ್ಕ್ ಒಂದೇ ಇದೆ ಆರೋ ಮಾರ್ಕ್ ಒಂದೇ ಇದೆ ಇಲ್ಲಿ ಆರೋ ಮಾರ್ಕ್ ಏನಪ್ಪ ಬಾಣದ ಗುರುತು ಎರಡಿದವೆ ಉತ್ತರ ಏನಾಗ್ತದೆ ಎ ಇಸ್ ದ ರೈಟ್ ಆನ್ಸರ್ ದೆನ್ ಲೆಟ್ ಅಸ್ ಮೂವ್ ಆನ್ ಟು ದಿ ಫಿಫ್ತ್ ಕ್ವಶನ್ ಓಕೆ ಫಿಫ್ತ್ ಕ್ವಶನ್ ಗೆ ಆನ್ಸರ್ ಹೇಳಿ ಮಕ್ಕಳೇ ಆಪ್ಷನ್ ಎ ಯಾಕಾಗ್ತದೆ ಎಲ್ಲ ಚಿತ್ರಗಳು ಏನಪ್ಪ ಅಂದ್ರೆ ಇದು ಅಪೂರ್ಣ ಚಿತ್ರಗಳು ಅಂತೀವಿ ಅಪೂರ್ಣ ಕಂಪ್ಲೀಟ್ ಇಲ್ಲ ಈ ಕಂಪ್ಲೀಟ್ ಮಾಡ್ಯಾರನವರು ಇಲ್ಲ ಇದು ಕಂಪ್ಲೀಟ್ ಮಾಡಿದಾರಾ ಇದು ಮಾಡಿದಾರಾ ಇದು ಕಂಪ್ಲೀಟ್ ಇದೆಯಾ ಹಾಗಿದ್ರೆ ಉತ್ತರ ಏನಾಗ್ತದೆ ಎ ಆಗ್ತದೆ ಐದನೇ ಪ್ರಶ್ನೆಗೆ ಉತ್ತರ ಎ ಆಯಿತು
ಆರನೇ ಪ್ರಶ್ನೆ ನೋಡೋಣ ಮಕ್ಕಳೇ. ಆರನೇ ಪ್ರಶ್ನೆಗೆ ಉತ್ತರ ಏನಾಗಬಹುದು? ಬಿ ಆಗಬಹುದಾ? ಯಾಕೆ ಬಿ ಆಗ್ತದೆ? ಹೌದಿಲ್ರಿ, ಮೂರು ಬಾಣದ ಗುರುತು ಕೆಳಗೆ, ಮೂರು ಬಾಣದ ಗುರುತು ಮ್ಯಾಲೆ, ಮೂರು ಆರೋ ಮಾರ್ಕ್ ರೈಟಿಗೆ, ಇದು ಎರಡು ಮ್ಯಾಗ ಒಂದು ಕೆಳಗ ಅಂತ ಏನಪ್ಪ ಉತ್ತರ ಆರನೇದು? ಬಿ. ಸೆವೆಂತ್ ಕ್ವಶನ್ ಏನಾಗ್ತದೆ ಉತ್ತರ? ಬಿ ಆಗ್ತದೆ. ಯಾಕಂತಂದರೆ ಎಲ್ಲದರಲ್ಲೂ ಕೂಡ ಏನಿದಾವ್ರಿ, ಬಾಹುಗಳು ಅಥವಾ ಎಡ್ಜಸ್ ಅಂತ ನಾವು ಹೇಳ್ತೀವಿ. ಓಕೆ, ಇಟ್ ಈಸ್ ಹ್ಯಾವಿಂಗ್ ಫೈವ್ ಎಡ್ಜಸ್, ಫೋರ್ ಎಡ್ಜಸ್, ತ್ರೀ ಎಡ್ಜಸ್, ಝೀರೋ ಎಡ್ಜಸ್. ಇದಕ್ಕೆ ಬಾಹುಗಳು ಇಲ್ಲ. ನೋ ಬಾಹೂಸ್ ಮೀನ್ಸ್ ದಿಸ್ ಈಸ್ ದಿ ರೈಟ್ ಆನ್ಸರ್. ಸೆವೆನ್ ಏನಪ್ಪ? ಬಿ. ಸೆವೆಂತ್ ಕ್ವಶನ್ಗೆ ಬಿ ಆನ್ಸರ್ ಆಗ್ತದೆ. ಏಟ್ತ್ ಕ್ವಶನ್ ಹೇಳಿ ಮಕ್ಕಳೇ. ಏಟ್ತ್ನು ಬಿ ಆಗ್ತದ? ಯಾಕಪ್ಪ ಏಟ್ತ್ ಬಿ ಆಗ್ತದ? ಕಂಪ್ಲೀಟ್ ಫಿಗರ್, ಕಂಪ್ಲೀಟ್ ಫಿಗರ್, ಕಂಪ್ಲೀಟ್ ಫಿಗರ್, ಇನ್ಕಂಪ್ಲೀಟ್ ಫಿಗರ್. ಪೂರ್ಣ ಚಿತ್ರ, ಪೂರ್ಣ ಚಿತ್ರ, ಪೂರ್ಣ ಚಿತ್ರ, ಅಪೂರ್ಣ ಚಿತ್ರ. ಓಕೆ, ಒಂಬತ್ತನೇ ಪ್ರಶ್ನೆ ಉತ್ತರ ಏನಾಗ್ತದೆ? ಒಂಬತ್ತನೇದು ಏ ಆಗ್ತದ. ಯಾಕಂತಂದರೆ ಇವೆಲ್ಲ ಏನಪ್ಪ ಅಂತಂದ್ರೆ ಡಬ್ಲ್ಯೂ ಯು ವಿ ನಾನು ಬರಿಬೇಕಂತಂದರೆ ಅಲ್ಲಿನಿದಾವೆ ಗೆರೆಗಳಿದ್ದಾವೆ, ಹೌದಿಲ್ಲರಿ, ಸ್ಟ್ರೇಟ್ ಲೈನ್ಗಳು ಕಾಣ್ತವೆ. ಇದರಲ್ಲಿ ಸ್ಟ್ರೇಟ್ ಲೈನ್ ಇಲ್ಲ, ಒಂದೇ ಒಂದು ವೃತ್ತಾಕಾರದ ಲೈನ್ ಇದೆ. ಆ ಕಂಪ್ಲೀಟ್ ಸರ್ಕಲ್, ಇದು ಕಂಪ್ಲೀಟ್ ಇದೆ, ಇದು ಹೌದಲ್ಲ, ಇದು ಕಂಪ್ಲೀಟ್, ಯಾವ ಕಂಪ್ಲೀಟ್ ಆಗಿಲ್ಲ ಚಿತ್ರಗಳು. ನೆಕ್ಸ್ಟ್ ಹತ್ತನೇ ಪ್ರಶ್ನೆಯಲ್ಲಿ ಅಲ್ಲಿಯೂ ಕೂಡ ಬಿ, ಹೌದಿಲ್ಲರಿ, ಅಲ್ಲಿ ಕೂಡ ಬಿನೇ ಆಗ್ತದೆ. ಹನ್ನೊಂದನೇ ಪ್ರಶ್ನೆ ವಿ ಒ ಎಫ್ ಇ, ಅಲ್ಲಿ ಕೂಡ ಬಿನೇ ಆಗ್ತದೆ, ಹೌದಿಲ್ಲರಿ. ಹಾಂ, ಮುಂದೆ ಹನ್ನೆರಡನೇ ಪ್ರಶ್ನೆ ಹೇಳ್ರಿ ಮಕ್ಕಳೇ ಉತ್ತರ. ಹಾ, ಬಿ ಆಗ್ತದ? ಯಾಕಾಗ್ತದ ಬಿ? ಬಾಣದ ಗುರುತುಗಳನ್ನು ನೋಡಿ ಮಕ್ಕಳೇ. ಒಂದು ಬಾಣದ ಗುರುತು ಈ ಮೂಲೆಯಿಂದ ಬಂದಿದೆ, ಇನ್ನೊಂದು ಬಾಣದ ಗುರುತು ಈ ಮೂಲೆಯಿಂದ ಬಂದಿದೆ. ಬಲ ಮೂಲಿ, ಎಡ ಮೂಲಿ, ರೈಟ್ ಸೈಡ್, ಲೆಫ್ಟ್ ಸೈಡ್ನಿಂದ ಬಂದಿದೆ. ಇಲ್ಲಿ ಕೂಡ ರೈಟ್ ಸೈಡ್, ಲೆಫ್ಟ್ ಸೈಡ್, ರೈಟ್ ಸೈಡ್, ಲೆಫ್ಟ್ ಸೈಡ್. ಇಲ್ಲಿ ಒಂದೇ ಸೈಡ್ನ ಎರಡು ಆರೋ ಮಾರ್ಕ್ ಅದ. ಹಂಗಿದ್ರೆ ಆನ್ಸರ್ ಏನು ಬರ್ತದಪ್ಪ? ಆನ್ಸರ್ ಬಿ ಇಸ್ ದ ರೈಟ್ ಆನ್ಸರ್. ಕೂತ್ಕೊಳ್ಳ್ರಿ ನೀವಿಬ್ರು, ಇಲ್ಲಾಂದರೆ ನಿಮ್ಮೆರಡೂ ಕಾಲುಗಳನ್ನು ಕಟ್ಟಿ ಇಲ್ಲಿ ಮೇಲುಗಡೆ ಕಟ್ಟಿ ಫ್ಯಾನ್ ಆನ್ ಮಾಡಲಾಗುವುದು. ಆಮೇಲೆ ನಿಮಗೇನಾಗುತ್ತೋ ನೀವೇ ಜವಾಬ್ದಾರಿ, ನಾನು ಜವಾಬ್ದಾರಿ ಅಲ್ಲ. ಹೇಳ್ತಾ ಇದ್ದೀನಿ ನಿಮಗೆ, ತಿಳ್ಕೊಳ್ಳಿ. ಹಾಂ, ಮನೆಗೆ ಹೋಗಿ ಕುಡಿದು ಬನ್ನಿ, ಹೋಗಿ ಹೋಗಿ. ಓಕೆ, ಪ್ರಶ್ನೆ ಹದಿಮೂರು, ಹದಿಮೂರನೇ ಪ್ರಶ್ನೆ ನೋಡೋಣ ಮಕ್ಕಳೇ. ಹದಿಮೂರನೇ ಪ್ರಶ್ನೆ ಉತ್ತರ ಏನಾಗ್ಬೋದು? ಸಿ ಆಗ್ತದೆ. ಯಾಕೆ ಸಿ ಆಗ್ತದೆ? ಚಿತ್ರ ಚಿತ್ರ ಚಿತ್ರ, ಮೂರು ಚಿತ್ರಗಳು ಒಂದೇ ರೀತಿ, ಮೂರು ಚಿತ್ರಗಳು ಒಂದೇ ರೀತಿ, ಮೂರು ಚಿತ್ರಗಳು ಒಂದೇ ರೀತಿ, ಇದು ಒಂದೇ ರೀತಿ ಅಲ್ಲದ ಚಿತ್ರ. ಹದಿಮೂರನೇ ಉತ್ತರ ಸಿ ಅಂತ ಬರ್ತದೆ. ಅವನಿಗೆ ನೀರು ಕೊಡಪ್ಪ ಯಾರಾದರೂ. ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ, ತುಂಬಿ ಕೊಡು, ಪೂರ ತುಂಬಿ ಕೊಡು, ಕುಡಿಯೋ ತನಕ ಪೂರ ಕುಡಿಬೇಕು ಅವನು ನೀರು. ಹಾಂ, ಹದಿನಾಲ್ಕನೇ ಪ್ರಶ್ನೆ ಏನಾಗ್ತದಪ್ಪ ಉತ್ತರ? ಏ ಆಗ್ತದೆ. ಯಾಕೆ ಏ ಆಗ್ತದೆ? ನೀನು ಅಲ್ಲೇ ಕೂತ್ಕೋ, ನೀನು ಅಲ್ಲೇ ಕೂತ್ಕೋ, ನಿನಗೆ ನೀರು ನಿನ್ನ ಜಾಗದಲ್ಲಿ ಬರುತ್ತದೆ, ವಿಚಾರ ಮಾಡಬೇಡ ಕಂದ. ಹಾಂ, ಉತ್ತರ ಹೌದಿಲ್ರಿ, ಇವು ಎರಡು ಸರಳ ಸರಳ ಸ್ಟ್ರೇಟ್ ಲೈನ್ಗಳು. ಇದು ವಕ್ರ ರೇಖೆ ಅಂದರೆ ಸರಳ ಸರಳ ಬಂದು ವಕ್ರ ಬಂದೈತಿ. ಯು 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 ಅನ್ನೇ ಮೇಲುಗಡೆ ಇಟ್ಟಿದ್ದಾರೆ, ಈ ಬಾಜುಕ್ಕೆ ತಿರುಗಿಸಿದರೆ ಈ ಕಡೆ ಬಾಜು, ಇದು ವಿ, ಇದು ವಿ ಅನ್ನು ಉಲ್ಟಾ ವಿ ಮಾಡಿದ್ದಾರೆ ಅವರು. ಆನ್ಸರ್ ಯಾವುದಪ್ಪ? ಹದಿನಾಲ್ಕನೇದು ಎ ಅಂತ ಬರ್ತದೆ. ಪ್ರಶ್ನೆ ಹದಿನೈದು, ಏನು ಹದಿನೈದನೇ ಪ್ರಶ್ನೆಗೆ ಉತ್ತರ ಬಿ, ಯಾಕಂದ್ರೆ ಅದು ಎಂ ಇದೆ. ಉಳಿದಿವೆಲ್ಲ ಏನಪ್ಪ ಅಂತ ಒಂದು ಡಬ್ಬ ಅರ್ಧ ಕಟ್ ಮಾಡಿ ಹಿಂಗೆ ಹಾಕಿದ್ದಾರೆ, ಹಿಂಗೆ ಇಟ್ಟಿದ್ರೆ ಡಬ್ಬ ಹಿಂಗೆ ಕಟ್ಟಿ ಹಿಂಗೆ ಡಬ್ಬ ಹಾಕಿದ್ದಾರೆ, ಹೌದಿಲ್ಪ? ಆದರೆ ಇದು ಉತ್ತರ ಏನಾಗ್ತದೆ? ಬಿ. ಸಿಕ್ಸ್ಟೀನ್ತ್ ಕ್ವಶನ್ ಏನಾಗಬಹುದು? ಓ ಮೈ ಗಾಡ್, ಸಿ ಆಗ್ತದಾ? ಬಿ ಆಗ್ತದಾ? ಸಿ ಆಗ್ತದಾ? ಯಾಕೆ ನೋಡಿ ಮಕ್ಕಳೇ, ಇಲ್ಲಿ ಮೂರು ಸಮನಾದ ಚಿತ್ರಗಳಿದ್ದಾವೆ, ಹೌದಾ? ಒಂದು ಎರಡು ಮೂರು, ಮೂರು ಸಮ ಕಾಣ್ತಾ ಇದಾವ? ಹಾಂ, ಮೂರು ಸಮನಾಗಿದೆ. ಇವು ಮೂರು ಸಮನಾಗಿದಾವ ಬಾಕ್ಸ್ಗಳು? ಇಲ್ಲಿ ಮೂರು ಬಾಕ್ಸ್ ಸಮ ಕಾಣತ್ತಾವ ನಿಮಗೆ? ಇಲ್ಲಿ ಮೂರು ಬಾಕ್ಸ್ ಸಮ ಕಾಣ್ತಾ ಇದಾವ?
ಇಲ್ಲ ಅಂತಂದ್ರೆ ಉತ್ತರ ಏನಪ್ಪ ಸಿ ಉತ್ತರ ಇನ್ನೊಂದು ರೀತಿ ಹೇಳಬಹುದು ಏನಂದ್ರೆ ಈ ಲೈನ್ ಗೆ ಮಧ್ಯದ ರೇಖೆ ಟಚ್ ಇದೆ ಇಲ್ಲಿ ಮಧ್ಯಕ್ಕೆ ಟಚ್ ಇದೆ ಇಲ್ಲಿ ಮಧ್ಯಕ್ಕೆ ಬಂದ ಟಚ್ ಅದ ಇಲ್ಲಿ ಮಧ್ಯಕ್ಕೆ ಬಂದ ಟಚ್ ಅದನ ಇಲ್ಲಿ ಇಲ್ಲ ಆ ತರನು ಹೇಳಬಹುದು ಉತ್ತರ ಏನು ಮಕ್ಕಳೇ ಸಿ 17ನೇ ಪ್ರಶ್ನೆ ಇದರಲ್ಲಿ ಏನು ಉತ್ತರ ಆಗುತ್ತದೆ ಬಿ ಬಿ ಆಗುತ್ತದೆ ಯಾಕಂದ್ರೆ ಸಮನಾದ ಮೂರು ತ್ರಿಭುಜಗಳು ಸಮನಾದ ಮೂರು ತ್ರಿಭುಜಗಳು ಓಕೆ ಸಮನಾದ ಮೂರು ತ್ರಿಭುಜಗಳು there are three triangles which are having equal areas equals okay figures ಇದು ಈಕ್ವಲ್ ಫಿಗರ್ ಕಾಣುತ್ತದೆ ನಿಮಗೆ ನೋ ಆನ್ಸರ್ ಬಿ 18ನೇ ಕ್ವೆಶ್ಚನ್ ಬಿ ಬಿ ಬಿಯಾ ಓಕೆ ಇದು ಟ್ರಯಾಂಗಲ್ ಗೆ ಹಿಂಗ ಹಿಂಗ ಅಡ್ಡಡ್ಡ ರೇಖೆಗಳು ಇದು ಅಡ್ಡಡ್ಡ ರೇಖೆಗಳು ಇದು ಅಡ್ಡಡ್ಡ ರೇಖೆ ಇದು ಸ್ಲ್ಯಾಂಟ್ 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 ಅಂತಂದ್ರೆ ಏನಪ್ಪ ಸ್ವಲ್ಪ ವಂಕವಾಂಶಿ ವಂಕವಾಂಶಿ ಅದವು ಆನ್ಸರ್ 18ದು ಬಿ 19ನೇ ಪ್ರಶ್ನೆಗೆ ಉತ್ತರ ಹೇಳಿ ಮಕ್ಕಳೇ ಎ 19 ಪ್ರಶ್ನೆ ಎ ಆಗ್ತದ ಯಾಕೆ ಸರ್ ಏಕೆಂದ್ರೆ ಅವು ತ್ರಿಭುಜ 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 ಅದು ಒಂದೇ square chauka okay this is square this is triangle this is triangle this is triangle so the answer is 19a idu ond chauka aagtade tribhuja aagtade tribhuja aagtade tribhuja aagtade 19 a answer okay the 20th question what is the answer a the lines are straight lines okay ikku navu adda idu kamba saalu antivu idu yen antivu ri kamba saalu ಇದು ಅಡ್ಡ ಸಾಲು ಇದಕ್ಕೆ ಇಂಗ್ಲಿಷ್ ಒಳಗೆ ಕಾಲಂ ಅಂತೀವಿ ಕಾಲಂ ಇದಕ್ಕೆ ರೋ ರೋಸ್ 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 ರೋ ಅಂತೀವಿ ರೋ 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 ಇದೇನಿದು ಕಾಲಂ ಅಡ್ಡ ಸಾಲು ಅಡ್ಡ ಸಾಲು ಅಡ್ಡ ಸಾಲು ಇದೇನು ಕಂಬ ಸಾಲು 20ನೇ ಏನಪ್ಪ ಉತ್ತರ ಎ 21 ಹೇಳಿ ಮಕ್ಕಳೇ ಸಿ ಸಿ ಆ ಯಾಕೆ ಸಿ ಹೌದಾ ಸಿಯಾ ಆದ್ರೆ ಇದು ಕೆಳಗೆ ಬಂದ್ಬಿಟ್ಟಿದಲ್ಲ ಅದಕ್ಕೇನು ಸಂಬಂಧ ಇಲ್ಲ ಉತ್ತರ ಡಿ ಆಗ್ತದೆ ಮಕ್ಕಳೇ ಸಿ ಆಗಲ್ಲ ಯಾಕಾಗಲ್ಲ ಅಂತಂದ್ರೆ ಚೌಕದ ಮಧ್ಯಭಾಗ ಮಿಡ್ಲ್ 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 ಒಳಗೆ ಡಯಾಗ್ರಾಮ್ ಅದ ಇಲ್ಲಿ ಮಿಡ್ಲ್ ಒಳಗೆ ಡಯಾಗ್ರಾಮ್ ಅದ ಇಲ್ಲಿ ಮಿಡ್ಲ್ ಒಳಗೆ ಡಯಾಗ್ರಾಮ್ ಅದ ಇಲ್ಲಿ ಮಿಡ್ಲ್ ಒಳಗೆ ಡಯಾಗ್ರಾಮ್ ಅದನ ಸ್ವಲ್ಪ ಕೆಳಗೆ ಬಂದ್ಬಿಟ್ಟೈತಿ ಅರ್ಥ ಆಯ್ತಾ ಸ್ವಲ್ಪ ಸೆಂಟ್ರ್ ಒಳಗಿಲ್ಲ ಸೆಂಟ್ರ್ ಒಳಗೆ ಡಯಾಗ್ರಾಮ್ ಸೆಂಟ್ರ್ ಒಳಗೆ ಡಯಾಗ್ರಾಮ್ ನೋಡಿ ಇದು ಬಿಗ್ ಅದ ಇದು ಸ್ಮಾಲ್ ಅದ ಓಕೆ ಇದು ಡಿಫ್ರೆಂಟ್ ಅದ ಹೌದಿಲ್ಲ ಹಾಗಿದ್ರೆ ಇದನ್ನು ಆಗ್ಬೋದು ಆನ್ಸರ್ ಇದನ್ನು ಆಗ್ಬೋದು ಆನ್ಸರ್ ನೀವು ಹೇಳಿದ ಪ್ರಕಾರ ಆದರೆ ಇಲ್ಲಿ ಮಿಡಲ್ ಇದೆ ಇಲ್ಲಿ ಮಿಡಲ್ ಇದೆ ಇಲ್ಲಿ ಮಿಡಲ್ ಇಲ್ಲಿ ಮಿಡಲ್ ಇಲ್ಲ ಕೆಳಗೆ ಬಂದೈತೆ ಆನ್ಸರ್ ಇಸ್ ಡಿ 21 ಡಿ 22 ನೋಡೋಣ ಮಕ್ಕಳೇ ಹಾಂ 22 ಕ್ವೆಶನ್ ನಂಬರ್ 22 ಆನ್ಸರ್ ಏನಾಗ್ತದೆ ಹೇಳ್ರಿ ಬಿ ಆನ್ಸರ್ ಬಿ ಆಗ್ತದ ಯಾಕೆ ಆಗ್ತದ ಬಿ ಆನ್ಸರ್ ಏನಾಗ್ತದಪ್ಪ ಎ ಆಗ್ತದೆ ಯಾಕಂದ್ರೆ ಈ ಲೈನ್ಗಳು ಏನೋ ಇಲ್ಲಿ ಬಿಡಿ ಬಿಡಿ ಆಗಿದವಲ್ಪ ಬಾಕ್ಸ್ ಇಲ್ಲೇನೋ ಟಚ್ ಇದೆ ಲೈನ್ಗಳು ಇಲ್ಲ ಇಲ್ಲಿ ಟಚ್ ಅದಲ್ಪ ಹಿಂಗ ಇಲ್ಲಿ ಟಚ್ ಅದವಲ್ಲ ಹಿಂಗ ಇಲ್ಲೇನಪ್ಪ ಕಂಪ್ಲೀಟ್ ಕ್ಲೋಸ್ ಅದವಲ್ಲ ಕರೆಕ್ಟಾ ಇಲ್ಲಿ ನೀರು ತುಂಬಿದ್ರ ಎಲ್ಲ ಕಡೆ ನೀರು ಬಂದ್ಬಿಡ್ತದ ಅದು ಇಲ್ಲಿ ನೀರು ತುಂಬಿದ್ರೆ ಎಲ್ಲ ಕಡೆ ಬರ್ತದ 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 ಆನ್ಸರ್ ಈಸ್ 22 ಎ 23 23 ಏನು ಡಿ ಡಿ ಫಾರ್ ಡಾಂಕಿ ಯಾಕಂತಂದ್ರೆ ಇಲ್ಲಿ ನಾನು ವಾಟರ್ ಹಾಕಿದ್ರೆ ನೀರು ಹಾಕಿದ್ರೆ ಎಲ್ಲ ಕಡೆ ಏನಾಗ್ತದೆ ನೀರು ಡಿಸ್ಟ್ರಿಬ್ಯೂಟ್ ಆಗ್ಬಿಡ್ತದ ಸ್ಪ್ರೆಡ್ ಆಗ್ಬಿಡ್ತದೆ ಇಲ್ಲಿ ನೀರು ಹಾಕಿದ್ರೆ ಇಷ್ಟರೊಳಗೆ ಉಳಿದ್ಬಿಡ್ತದೆ ಯಾಕಂದ್ರೆ ಬಾಕ್ಸ್ ಅದ ಅದು ಅದಲ್ಪ ಬಾಕ್ಸ್ ಸಪ್ರೇಟ್ ಸಪ್ರೇಟ್ ಅದ ಇವು ಒಂದೇ ಏಕಟ್ ಅದ ಆನ್ಸರ್ ಈಸ್ 23 ಡಿ 24 ಸಿ ಅದೇ ಸೇಮ್ ವಾಟರ್ ಹಾಕಿದ್ರೆ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ವಾಟರ್ ಡಿಸ್ಟ್ರಿಬ್ಯೂಟ್ ನೀರು ಪೂರಾ ಕಂಪ್ಲೀಟ್ ತುಂಬತೈತೆ ತುಂಬ್ತದೆ ಇಲ್ಲೇ ತುಂಬ್ತದೆ ಬಾಕ್ಸ್ ಸಪ್ರೇಟ್ ಸಪ್ರೇಟ್ ಅದು ಸಪ್ರೇಟ್ ಸಪ್ರೇಟ್ ನೀರು ತುಂಬಬೇಕಾಗ್ತದೆ ನಾನು ಆನ್ಸರ್ ಈಸ್ ಸಿ 25 ಸಿ ಯಾಕಂದರೆ ರೈಟ್ ಆ್ಯಂಗಲ್ ರೈಟ್ ಆ್ಯಂಗಲ್ ರೈಟ್ ಆ್ಯಂಗಲ್ ಇಲ್ಲಿ ರೈಟ್ ಆ್ಯಂಗಲ್ ಇಲ್ಲಿ ಎರಡು ಆ್ಯಂಗಲ್ಸ್ ಅದಾವೆ ಟೋಟಲ್ ಟೂ ಆ್ಯಂಗಲ್ಸ್ ಸೇರಿ ಒಂದು ರೈಟ್ ಆ್ಯಂಗಲ್ ಆಗೈತೆ ಅದು ಒಂದೇ ಆ್ಯಂಗಲ್ ಆ್ಯಂಗಲ್ ಅಂತಂದ್ರೆ ಏನಂತ ಈ ಕನ್ನಡದಲ್ಲಿ ಕೋನ ಒಂದು ಕೋನ ಒಂದು ಕೋನ ಒಂದು ಕೋನ ಇಲ್ಲಿ ಎರಡು ಕೋನಗಳು ಸೇರಿದವೆ ಆನ್ಸರ್ ಈಸ್ ಸಿ 26 ಸಿ ಯಾಕಂದ್ರೆ ಈ ಸರ್ಕಲ್ ಸರ್ಕಲ್ ಟಚ್ ಟಚ್ ಆಗಿದಾವೆ ಟಚ್ ಟಚ್ ಇದು ಟಚ್ ಆಗಿಲ್ಲ 27 27 ಬಿ ಸರ್ಕಲ್ 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 ಕಂಪ್ಲೀಟ್ ಪೂರ್ಣವಾಗಿದ್ದಾವೆ ಕಂಪ್ಲೀಟ್ 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 ಇದು ಇನ್ಕಂಪ್ಲೀಟ್ ಆನ್ಸರ್ ಇಸ್ ಬಿ 28
28 ए आ सर्कल सर्कल वर्गू सेम फिगर वर्गू सेम फिगर वर्ग सेम डिफरेंट सेम डिफरेंट सेम डिफरेंट फिगर आंसर इज ए 28 ए 29 हेळि मक्कळे ओके बॉक्स गे बाजू सण बॉक्स हाफ सर्कल गे हाफ सर्कल सेमी सर्कल अंतिनो अर्ध वृत्त के अर्ध वृत्त इदु वृत्त के वृत्त सर्कल गे सर्कल इदु स्क्वायर गे एनु माडिदरु ट्रायंगल माडिदरु आंसर इज सी 30 ಹೇಳಿ ಮಕ್ಕಳೇ ಸಿ 30 ಏನಾಗ್ತದೆ ಸಿ ಆಗ್ತದ ಎಸ್ ಸರ್ ಯಾಕಂದ್ರೆ ಮೊದಲು ಬಾಕ್ಸ್ ಇತ್ತು ಕರೆಕ್ಟ್ ಮಿಡಲ್ ಕಟ್ ಮಾಡಿದ್ದಾರೆ ಎಸ್ ಸರ್ ಇದು ಬಾಕ್ಸ್ ಕರೆಕ್ಟ್ ಮಿಡಲ್ ಕಟ್ ಮಾಡಿದ್ದಾರೆ ಚಪಾತಿ ಕರೆಕ್ಟ್ ಮಿಡಲ್ ಕಟ್ ಮಾಡಿದ್ದಾರೆ ಇಲ್ಲಿ ನೋಡಿ ಕರೆಕ್ಟ್ ಮಿಡಲ್ ಕಟ್ ಮಾಡಿದ್ದಾರಾ ಆನ್ಸರ್ ಇಸ್ ಸಿ 30 ಆನ್ಸರ್ ಸಿ 31 ಮಕ್ಕಳೇ ಡಿ ಡಿ ಯಾಕಂದ್ರೆ ಅರ್ಧ ಅರ್ಧ ಕಟ್ ಅರ್ಧ ಅರ್ಧ ಕಟ್ ಚಪಾತಿ ಅರ್ಧ ಅರ್ಧ ಮಾಡಿ ಇದು ಚಪಾತಿ 4 ಪೀಸ್ ಮಾಡಿ ನೋಡಿ ಪಿಜ್ಜಾ ಮಾಡಿದಂಗೆ ಎಸ್ ಸರ್ ಓಕೆ 4 ಪೀಸ್ ಆಯ್ತು ಆನ್ಸರ್ ಇಸ್ ಡಿ 32 32 ನೋಡು ಬಾಯಿ ನೋಡ್ಕೊಂತ ಹೋದೆ ಅಂತ ತಿಳ್ಕೋ ಬಾಯಿ ನೋಡ್ಕೊಂತ ಹೋದ್ರೆ ಅವಾಗ ಏನಾಗ್ತಪ್ಪ ಬಿಗ್ ಬಾಯಿಲ್ ಅಂತೀಯ ಕಣ್ಣು ನೋಡ್ಕೊಂತ ಹೋದ್ರೆ ಅವಾಗ ಹೇಗೆ ಕಣ್ಣಿಲ್ಲ ಅಂತ ಹೇಳ್ತೀಯ ಹೌದಲ್ಲ ಮೂಗು ನೋಡ್ಕೊಂತ ಹೋದ್ರೆ ಸಿಗೆ ಮೂಗಿಲ್ಲ ಅಂತ ಹೇಳ್ತೀಯ ಎಲ್ಲಾನು ಯಾವುದಕ್ಕೆ ಅದವ ಡಿ ಹೌದಲ್ಲ ಎಸ್ ಸರ್ ಅರ್ಥ ಆಗ್ತದ ಎಸ್ ಸರ್ ಇದಕ್ಕೆ ಕಣ್ಣಿದೆ ಇನ್ನೊಂದು ಕಣ್ಣಿಲ್ಲ ಇದು ಔಟ್ ಇದಕ್ಕೆ ಬಾಯಿ ಇದೆ ಇದು ಸರಿ ಇದಕ್ಕೆ ಬಾಯಿ ಇಲ್ಲ ಔಟ್ ಇದು ಕಣ್ಣಿದೆ ಬಾಯಿ ಇದೆ ಆದ್ರೆ ಏನಿಲ್ಲ ಮೂಗಿಲ್ಲ ಔಟ್ ಆನ್ಸರ್ ಡಿ ಆಗಬಹುದು ಅಂತ ನನ್ನ ವಿಚಾರ ಆದರೂ ಒಂದ ಸಾರಿ ಉತ್ತರ ನೋಡಬೇಡಣ್ಣ ಎಷ್ಟನೇ ಕ್ವೆಶ್ಚನ್ ಅದು 32 ಆ 32 ಒಂದ ಸಾರಿ ನೋಡಬೇಡಣ್ಣ ಅಂತ ಆನ್ಸರ್ 32 32 ಡಿ ಕೊಟ್ಟಿದ್ದಾರೆ ಮಣಪ್ಪ ಹಾ ನಾನು ಅದ ಹೇಳಿದಿನಲ್ಲ ಎಸ್ ಸರ್ 32 ಡಿ ಎಸ್ ಸರ್ ನೋಡಣ ಎಸ್ ಸರ್ 32 ಓಕೆ ಡಿ ಯಾಕೆ ಡಿ ಆಯ್ತು ಕಣ್ಣು ಮೂಗು ಬಾಯಿ ಎಲ್ಲಾನು ಇದೆ ಮುಂದಿನ ಪ್ರಶ್ನೆ ಪ್ರಶ್ನೆ 33 ಕ್ವೆಶ್ಚನ್ ನಂಬರ್ 33 ದ ಆನ್ಸರ್ ಇಸ್ ಡಿ ಡಿ ಫಾರ್ ಡಾಂಕಿ ಯಾಕಪ್ಪ ಸರ್ ಓಕೆ ದಿಸ್ ಫಿಗರ್ ಇಸ್ ಹ್ಯಾವಿಂಗ್ 2 ಪಾಯಿಂಟ್ಸ್ 2 ಪಾಯಿಂಟ್ಸ್ ಎರಡು ಪಾಯಿಂಟ್ಸ್ ಇಲ್ಲಿ ಒಂದೇ ಒಂದು ಪಾಯಿಂಟ್ ನೆಕ್ಸ್ಟ್ 34 34 ಏನಪ್ಪ ಡಿ ನೀವು ಬರೆದ್ರೆ ಚೆನ್ನಾಗಿದೆ ಇಲ್ಲ ಅಂತಂದ್ರೆ ಕಂಪ್ಲೀಟ್ ಬರೀಲಿಲ್ಲ ಅಂತಂದ್ರೆ ಎರಡು ಕಾಲುಗಳು ಕಟ್ತೀನಿ ಪಕ್ಕ ಇವತ್ತು 100% ಹಗ್ಗ ಇದೆ ಆ ಹಗ್ಗ ಇದೆ ಅಲ್ಲಿ ಮೇಲ್ಗಡೆ ಇಟ್ಟಿದ್ದೀನಿ ಹಾಗೆ ಸಂಕೇತ ಅವರೇ ನಿಮಗೆ ಹೇಳ್ತಾ ಇದ್ದೀನಿ ನಾನು ನೀವು ಸುಮ್ಮನೆ ಕೂತ್ಕೋಬೇಕು ಪೃಥ್ವಿನವರೇ ಇಲ್ಲಾಂದ್ರೆ ನಿಮ್ಮ ಕಾಲುಗಳನ್ನು ಕಟ್ಟಿ ಅಲ್ಲಿ ಮೇಲ್ಗಡೆ ಕಟ್ಬಿಡ್ತೇನೆ ಅರ್ಥ ಆಯ್ತಾ ನೀವು ಸುಮ್ಮನೆ ಕೂತ್ಕೊಂಡು ವರ್ಕ್ ಮಾಡಬೇಕು ತಿಳಿತಾ ಇದೆ ನಿಮಗೆ ತಿಳಿತಾ ಉಂಟಾ ಅರ್ಥ ಏಮ್ಮಾ ಹಾಂ ಓಕೆ ಇಲ್ಲಿ ಪ್ರಶ್ನೆ ಏನು ಮಕ್ಕಳ ಉತ್ತರ ಡಿ ಆಗ್ತದೆ ಯಾಕಂತಂದ್ರೆ ಈ ಪಾಯಿಂಟ್ಸ್ಗಳು ದೂರ ದೂರ ಅದಪ್ಪ ಓಕೆ ಪಾಯಿಂಟ್ಸ್ ಇದು ಒಂದು ಟ್ರಯಾಂಗಲ್ ಮಾಡ್ಬೋದಾ ಬಿಗ್ ಟ್ರಯಾಂಗಲ್ ಪಾಯಿಂಟ್ಸ್ ಇದು ಒಂದು ಟ್ರಯಾಂಗಲ್ ಮಾಡ್ಬೋದಾ ತ್ರಿಭುಜ ದೊಡ್ಡ ತ್ರಿಭುಜ ಇದು ದೊಡ್ಡ ತ್ರಿಭುಜ ಇದು ಛೋಟ ತ್ರಿಭುಜ ಛೋಟ ತ್ರಿಭುಜ ಆನ್ಸರ್ ಇಸ್ ಡಿ 35 ಬಿ ಎಲ್ ಶೇಪ್ ಇದೆ ಉಳಿದಿವೆಲ್ಲ ಹೌದು ಅದೊಂದು ಇಲ್ಲ ನೆಕ್ಸ್ಟ್ 36 ಏ ಆ ಓಕೆ ಎ ಆಗ್ತದೆ ಯಾಕಂದ್ರೆ ಉಳಿದೆಲ್ಲದ್ರೊಳಗಡೆ ಮೂರು ಏನಾದ್ರಿ ವೃತ್ತಾಕಾರದ ಚಿಹ್ನೆಗಳಿದಾವೆ ಒಂದು ಇದರಲ್ಲಿ ಮೂರಿದೆ ಮೂರು ಅಲ್ಲಿ ಎರಡೇ ಇದೆ ಆನ್ಸರ್ ಇಸ್ ಎ 36 ಎ 37 ಎ ಆಗ್ತದ ಯಾಕಂದ್ರೆ ಅವರು ಎರಡೆರಡು ಫಿಗರ್ಗಳನ್ನು ಟಚ್ ಮಾಡಿದ್ದಾರೆ ಫಿಗರ್ ಚಿತ್ರಗಳನ್ನು ಎರಡು ಚಿತ್ರಗಳು ಟಚ್ ಇದ್ದಾವೆ ಇಲ್ಲಿ ಎರಡು ಚಿತ್ರಗಳು ಟಚ್ ಎರಡು ಚಿತ್ರಗಳು ಟಚ್ ಇಲ್ಲಿ ಟಚ್ ಇಲ್ಲ 37 ಎ 38 ಹೇಳಿ ಮಕ್ಕಳೇ ಸರ್ಕಲ್ ಸರ್ಕಲ್ ಸ್ಕ್ವಯರ್ ಸ್ಕ್ವಯರ್ ಟ್ರಯಾಂಗಲ್ ಟ್ರಯಾಂಗಲ್ ಇಲ್ಲಿ ಸರ್ಕಲ್ ಟ್ರಯಾಂಗಲ್ ಆನ್ಸರ್ ಇಸ್ ಡಿ ನೆಕ್ಸ್ಟ್ ಯಾಕೆ ಡಿ ಯಾಕಪ್ಪ ಈ ತ್ರಿಭುಜದ ಮೂರು ಎಡ್ಜ್ ಎಡ್ಜ್ ಅಂದ್ರ ತುದಿಗಳು ಮೂರು ತುದಿಗಳು ಸರ್ಕಲ್ ಟಚ್ ಅದವ ಎಷ್ಟು ತುದಿ ಟಚ್ ಇದೆ ಒಂದು ತುದಿ ಟಚ್ ಇಲ್ಲಿ 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 ಮೂರು ತುದಿ ಟಚ್ ಇದೆ ಆನ್ಸರ್ ಏನಾಗಿದ್ರ ಮುಂದಿನ ಪ್ರಶ್ನೆ 40 ಡಿ ಆಗ್ತದ ಯಾಕೆ ಡಿ ಆಗ್ತದ ಅಂದ್ರೆ ಇಲ್ಲಿ ಪಾಯಿಂಟ್ ಇಲ್ಲ ಅದಿಲ್ಪ ಇಲ್ಲಿ ಇಲ್ಲಿ ಪಾಯಿಂಟ್ ಇದೆ ಪಾಯಿಂಟ್ ಅದ ಪಾಯಿಂಟ್ ಇಲ್ಲಿ ಪಾಯಿಂಟ್ ಇಲ್ಲ 41
ಬಾಣದ ಗುರುತು ಬಾಣದ ಗುರುತು ಬಾಣದ ಗುರುತು ಬಾಣದ ಗುರುತು ಆರೋ ಮಾರ್ಕ್ ಆರೋ ಮಾರ್ಕ್ ಇಲ್ಲಿ ಕಾಣ್ತಾನೆ ಆರೋ ಮಾರ್ಕ್ ಏನ್ರಿ ಆನ್ಸರ್ ಇಸ್ ಸಿ ನೆಕ್ಸ್ಟ್ 42 42 ಡಿ ಆಗ್ತದ ಸ್ಕ್ವೇರ್ ಒಳಗೆ ಸ್ಕ್ವೇರ್ ಸಾರಿ ರೆಕ್ಟ್ಯಾಂಗಲ್ ಒಳಗೆ ರೆಕ್ಟ್ಯಾಂಗಲ್ ಆಯತದ ಒಳಗೆ ಆಯತ ಚೌಕದ ಒಳಗೆ ಚೌಕ ತ್ರಿಭುಜದ ಒಳಗೆ ತ್ರಿಭುಜ ಸರ್ಕಲ್ ಒಳಗೆ ಸರ್ಕಲ್ ಒಳಗೆ ಸರ್ಕಲ್ ಮೂರ್ ಮೂರ್ ಸರ್ಕಲ್ ಯವ್ವಾ ಆನ್ಸರ್ ಈಸ್ ಡಿ 43 ಕ್ವಶನ್ ಡಿ ಆಗ್ತದ ಯಾಕಂತಂದ್ರೆ ಇಲ್ಲಿ ಲೈನ್ಸ್ 1 2 1 2 1 2 ಇಲ್ಲಿ ಓನ್ಲಿ ಒನ್ ಲೈನ್ ಇದೆ ಆನ್ಸರ್ ಇಸ್ 43 ಡಿ 44 44 44 ಏನಾಗ್ತದೆ ಹೇಳ್ರಿ ಡಿ ಆಗ್ತದ ಸಿ ಆಗ್ತದ ಡಿ ಆಗ್ತದ ಯಾಕೆ ಡಿ ಆಗ್ತದ ಸಿ ಆಗ್ತದ 44 ಡಿ ಆಗಬಹುದು ಉತ್ತರ ಯಾಕಂದ್ರೆ 4 ಪಾರ್ಟ್ಸ್ ಮಾಡಿದ್ರೆ ಈಕ್ವಲ್ ಇದೆ ಈಕ್ವಲ್ ಅಂತ ಹೇಳ್ತಾ ಇಲ್ಲ ನಾನು 4 ಪಾರ್ಟ್ಸ್ ಇದಾವೆ ಅಷ್ಟೇ ಈಕ್ವಲ್ ಇಲ್ಲ ಅಂತ ಈಕ್ವಲ್ ಅಂತ ನೀವು ಮೈಂಡಲ್ಲಿ ತಗೊಂಡ್ಬೇಡ್ರಿ ಅಷ್ಟೆ ಅರ್ಥ ಆಗ್ತದ ಈಕ್ವಲ್ ಅಂತ ವಿಚಾರ ಮಾಡಬೇಡ್ರಿ 4 ಪಾರ್ಟ್ಸ್ 4 ಪಾರ್ಟ್ಸ್ 4 ಪಾರ್ಟ್ಸ್ ಇಲ್ಲಿ 2 ಪಾರ್ಟ್ ನಾನು ಹಂಗೆ ವಿಚಾರ ಮಾಡಿ ಹೇಳ್ತಾ ಇದ್ದೀನಿ 44 ಡಿ ಬರಬೇಕು ಚೆಕ್ ಮಾಡೋಣ ಬುಮ್ 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 44 ಡಿ ಐತ 44 ಡಿ 44 ಡಿ ಇದೆ ಅಂತಂದ್ರೆ ನಾವು ಮಾಡಿದ ವಿಚಾರ ಸರಿಯಾಗಿದೆ 4 ಬಾಕ್ಸ್ 4 ಬಾಕ್ಸ್ 4 ಬಾಕ್ಸ್ ಎರಡೇ ಬಾಕ್ಸ್ 45 ಹೇಳಪ್ಪ 45 ಎ ಆಗ್ತದ ಇದು ವಾಯ್ ಶೇಪನ್ನೇ ಉಲ್ಟಾ ಹಾಕಿದ್ದಾರೆ ವಾಯ್ ಶೇಪನ್ನ ಬಾಜು ವಾಯ್ ಶೇಪನ ಮೇಲೆ ಇದೇನಪ್ಪ ವಾಯ್ ಶೇಪ್ ಇಲ್ಲ ಇದು ಹಾಗಾಗಿ 45 ಎ 46 46 ಸಿ ಆಗ್ತದ ಯಾಕಂದ್ರೆ ಇದು ಸಿ 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 ಇಲ್ಲಿ ವಿ ವಿ 46 ಸಿ 47 47 ಬಿ ಆಗ್ತದ ಯಾಕಂದ್ರೆ ಸ್ಮಾಲ್ ಟ್ರಯಾಂಗಲ್ ಒಳಗೆ ಎರಡು ಪಾರ್ಟ್ ಮಾಡಿದ್ದಾರೆ ಸ್ಮಾಲ್ ಟ್ರಯಾಂಗಲ್ ಎರಡು ಪಾರ್ಟ್ ಸ್ಮಾಲ್ ಟ್ರಯಾಂಗಲ್ ಎರಡು ಇಲ್ಲಿ ಬಿಗ್ ಟ್ರಯಾಂಗಲ್ ಒಳಗೆ ಎರಡು ಪಾರ್ಟ್ ಬಿ ಆನ್ಸರ್ 47 ಬಿ 48 48 ಎ ಆ ಯಾಕಂದ್ರೆ ಇಲ್ಲಿ 1 2 3 ಮೂರು ಎಡ್ಜಸ್ ಅದಾವೆ ಟ್ರಯಾಂಗಲ್ ಸಾಣ್ದಿದೆ ಟ್ರಯಾಂಗಲ್ ಸಾಣ್ದಿದೆ ಟ್ರಯಾಂಗಲ್ ಸಾಣ್ ಇಲ್ಲಿ ಟ್ರಯಾಂಗಲ್ ಏನಪ್ಪ ದೊಡ್ 48 ಎ 49 ನೋಡೋಣ ಎಷ್ಟು ಲೈನ್ಸ್ ಅದಾವೆ ಅನ್ಸನಂತೆ 1 2 3 4 5 6 7 1 2 3 4 5 6 7 1 2 3 4 5 6 7 1 2 3 4 5 6 7 8 9 ಆನ್ಸರ್ ಇಸ್ ಬಿ 49 ಬಿ 50 50 ಬಿ ಪ್ಲಸ್ ಹೊರಗಡೆ ಇದೆ ಬಾಕ್ಸಿಂದ 51 ಹೆಂಗಪ್ಪ ಅದ್ರ ನನ್ನ ಮಕ್ಕಳ ಬಾಯಿ ಮುಚ್ಚು ನಾಯಿ ತಪ್ಪು ಹೇಳ್ತಾ ಇದೀಯ ನೀನು ಏಯ್ ಬಾಯಿ ಮುಚ್ಚು ಇಲ್ಲ ಅಂದ್ರೆ ನಿನ್ಗೆ ಬುದ್ಧಿ ಬಿಡ್ತೇನೆ ಓಕೆ ಮಕ್ಕಳೇ ಇದು ಈ ತರ ತಿರುಗ್ತಾ ಇದೀಯಾ ಇದಕ್ಕೆ ಆಂಟಿ ಕ್ಲಾಕ್ ವೈಸ್ ಅಂತೀವಿ ಅಪ್ರದಕ್ಷಿಣ ರೀತಿ ಹಿಂಗೆ ತಿರುಗಿದ್ರೆ ಏನಿದು ಅಪ್ರದಕ್ಷಿಣ ರೀತಿ ಇದು ಕ್ಲಾಕ್ ವೈಸಾ ಹಿಂಗೆ ತಿರುಗ್ತಾ ಇದೆಯಾ ಎಸ್ ಇದು ಪ್ರದಕ್ಷಿಣ ರೀತಿ ಇದು ಕ್ಲಾಕ್ ವೈಸಾ ಏನು ತಿರುಗ್ತಾ ಇದೆ ಇದು ಹಿಂಗೆ ತಿರುಗ್ತಾ ಇದೆ ಇದು ಕೂಡ ಕ್ಲಾಕ್ ವೈಸಾ ಹೌದಾ ಹೌದಲ್ವಾ ಹಾಗಿದ್ರೆ ಇದು ಆನ್ಸರ್ ಕ್ಲಾಕ್ ವೈಸು ಕ್ಲಾಕ್ ವೈಸು ಕ್ಲಾಕ್ ವೈಸು ಇದೇನಾಗ್ತದೆ ಆ್ಯಂಟಿ ಕ್ಲಾಕ್ ವೈಸು ಆನ್ಸರ್ ಬಂದ್ಬಿಟ್ಟು ಎ ಆಗ್ತದೆ 51 ಎ ಕರೆಕ್ಟಾ ನನ್ನ ಮಕ್ಕಳೇ 51 ಎ 52 ಸಿಯಾ ಇದು ಕ್ಲಾಕ್ ವೈಸ್ ತಿರುಗ್ತಾ ಇದೆ ಇದು ಕ್ಲಾಕ್ ವೈಸ್ ತಿರುಗ್ತಾ ಇದೆ ಇದು ಕೂಡ ಕ್ಲಾಕ್ ವೈಸ್ ತಿರುಗ್ತಾ ಇದೆ ಇದು ನೋಡಿ ಮಕ್ಕಳೇ ಒಂದು ಹಿಂಗೆ ಹಿಂಗೆ ಕ್ಲಾಕ್ ವೈಸು ಅಲ್ಲ ಆ್ಯಂಟಿ ಕ್ಲಾಕ್ ವೈಸು ಅಲ್ಲ ಆನ್ಸರ್ ಇಸ್ ಸಿ 52 ಸಿ ಅಂತ ನಾವು ಹೇಳ್ತೀವಿ ನೆಕ್ಸ್ಟ್ 53ನೇ ಕ್ವಶನ್ ಹೇಳಿ
ನೋಡೋಣ. ಇದು ಹಿಂಗ್ ತಿರುಗ್ತಾ ಇದೆಯಾ? ಆಂಟಿ ಕ್ಲಾಕ್ ವೈಸ್, ಕರೆಕ್ಟ್. ಇದನ್ನು ಕೂಡ ಹಿಂಗ್ ತಿರುಗ್ತಾ ಇದೆಯಾ? ಆಂಟಿ ಕ್ಲಾಕ್ ವೈಸ್. ಇದು ಕೂಡ ಹಿಂಗ್ ತಿರುಗ್ತಾ ಇದೆಯಾ? ಆಂಟಿ ಕ್ಲಾಕ್ ವೈಸ್. ಆನ್ಸರ್ ಇಸ್ ಬಿ. 54 ಹೇಳು ಮಕ್ಕಳೇ. ಉತ್ತರ ಡಿ ಆಗ್ತದೆ. ಒಂದು ಗೆರೆ, ಎರಡು ಗೆರೆ, ಮೂರು ಗೆರೆ, ನಾಲ್ಕು ಗೆರೆ. ಒಂದು ಗೆರೆ, ಎರಡು ಗೆರೆ, ಮೂರು ಗೆರೆ, ನಾಲ್ಕು ಗೆರೆ. ಒಂದು ಗೆರೆ, ಎರಡು ಗೆರೆ, ಮೂರು ಗೆರೆ, ನಾಲ್ಕು ಗೆರೆ. ಇದು ಮೂರು ಗೆರೆ. ಇದಕ್ಕೆ ನಾವು ತ್ರಿಭುಜ ಅಂತೀವಿ, ಇದಕ್ಕೆ ನಾವು ಚೌಕ ಅಂತೀವಿ, ಇದಕ್ಕೆ ನಾವು ಆಯತ ಅಂತೀವಿ, ಇದಕ್ಕೆ ತ್ರಾಪಿಜ್ಯ ಅಂತೀವಿ ಇಂಗ್ಲೀಷ್ ಒಳಗಡೆ. ಇದಕ್ಕೆ ರೆಕ್ಟ್ಯಾಂಗಲ್ ಅಂತೀವಿ, ಇದಕ್ಕೆ ಪ್ಯಾರಲೆಲೋಗ್ರಾಮ್ ಅಂತ ಕರಿತೀವಿ, ಇದಕ್ಕೆ ಏನಪ್ಪ ಅಂತಂದರೆ ಸ್ಕ್ವಯರ್ ಅಂತೀವಿ, ಇದಕ್ಕೆ ಟ್ರಯಾಂಗಲ್ ಅಂತ ಕರಿತೀವಿ. ಹೌದಾ? ಸಮಾಂತರ ಚತುರ್ಭುಜ ಎಂತ ಇದಕ್ಕೆ? ಸಮಾಂತರ ಚತುರ್ಭುಜ, ತ್ರಾಪುಜ್ಯ ಅಲ್ಲ, ಸಮಾಂತರ ಚತುರ್ಭುಜ. 55ನೇ ಪ್ರಶ್ನೆ, ಉತ್ತರ ಹೇಳಿ. ಎ ಉತ್ತರ ಆಗ್ತದ? ಆಯತದ ಒಳಗೆ ಆಯತ, ಚೌಕದ ಒಳಗೆ ಚೌಕ, ತ್ರಿಭುಜದ ಒಳಗೆ ತ್ರಿಭುಜ. ಇಲ್ಲಿ ಸರ್ಕಲ್ ಬಂದು ಬಿಡ್ತಾ ಯಾಕೆ ಕಾಡಲ್ಲ ನೋಡಲ್ಲ. ಆನ್ಸರ್ ಈಸ್ ಎ. 56 ಬಿ. ಟ್ರಯಾಂಗಲ್ ಟ್ರಯಾಂಗಲ್, ತ್ರಿಭುಜ ತ್ರಿಭುಜ, ಟ್ರಯಾಂಗಲ್ ಟ್ರಯಾಂಗಲ್, ತ್ರಿಭುಜ ಚೌಕ. ಆನ್ಸರ್ ಈಸ್ 56 ಬಿ. 57 ಏನಾಗ್ತದೆ ಮಕ್ಕಳೇ? ತ್ರಿಭುಜ ವೃತ್ತ, ತ್ರಿಭುಜ ವೃತ್ತ, ತ್ರಿಭುಜ ವೃತ್ತ, ಇದು ವೃತ್ತ ಚೌಕ. ಉತ್ತರ ಬಂದ್ಬಿಟ್ಟು ಬಿ. 57 ಬಿ. 58 ಮಾನವನಾಗುವೆಯ ಇಲ್ಲ ದಾನವನಾಗುವೆಯ, ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯ. ತಪ್ಪು ಉತ್ತರ ನೀ ಹೇಳಿದ್ದು. ಹೌದಾ? ಹೌದಾ? ಯಾಕೆ ನೋಡಿ ಮಕ್ಕಳೇ, ಇದು ಈ ಥರ ತಿರುಗ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಇದಕ್ಕೆ ಕ್ಲಾಕ್ ವೈಸ್ ಅಥವಾ ಪ್ರದಕ್ಷಿಣ. ಇದು ಕೂಡ ಹಿಂಗ ತಿರುಗ್ತಾ ಇದೆಯಾ? ಕ್ಲಾಕ್ ವೈಸ್ ಪ್ರದಕ್ಷಿಣ. ಇದು ಕೂಡ ಹಿಂಗ ತಿರುಗ್ತಾ ಇದೆಯಾ? ಕ್ಲಾಕ್ ವೈಸ್ ಪ್ರದಕ್ಷಿಣ. ಇದು ಹೆಂಗ್ ತಿರುಗಿ? ಈ ಉಲ್ಟಾ ತಿರುಗ್ತಾ ಇದೆ, ಆ್ಯಂಟಿ ಕ್ಲಾಕ್ ವೈಸ್. ಅಪ್ರದಕ್ಷಿಣ. ಉತ್ತರ ಏನಪ್ಪ? ಡಿ. 59ನೇ ಪ್ರಶ್ನೆ. ಏ ಆಗ್ತದ? ವೃತ್ತದ ಒಳಗೆ ವೃತ್ತ, ಉಳಿದಿವೆಲ್ಲ ಬೇರೆ 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 ಚಿತ್ರ. 60ನೇ ಪ್ರಶ್ನೆ ಹೇಳಿ ಮಕ್ಕಳೇ. ಬಿ. ಹೌದಾ? ಇದು ಯಾವ ಥರ ಕಾಣ್ತಾ ಇದೆ? ಆನದಿಲ್ಲ. ಹ್ಞೂ, ಅದು ಹೇಳ್ರಿ ಮತ್ತೆ. ಹಾಂ, ಇದು ಯಾವ ಥರ ಕಾಣ್ತಾ ಇದೆ? ಒಂದು ಹಕ್ಕಿ. ಹೌದಾ? ಹೌದಿಲ್ರಪ್ಪ. ಇದು ಒಂದು ಹಕ್ಕಿ, ಇದು ಒಂದು ಹಕ್ಕಿ, ಹಿಂಗೆ. ಇದೇನು ಕಾಣ್ತದೆ? ಇದು ಏರೋಪ್ಲೇನ್. ಹೌದಲ್ರಿ? ಹಾಂ. ಆನ್ಸರ್ ಏನಪ್ಪ? ಬಿ. ಮುಂದೆ 61 ಬಿ. ಚಾಕ್ಲೇಟ್ 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 ವಿತ್ ಒನ್ ಹೋಲ್. ಆನ್ಸರ್ ಇಸ್ ಬಿ. 62 ಏ. ಯಾಕಂತದ ಲೈನ್ ಪೂರಾ ಬಂದಿಲ್ಲ. 63 ಬಿ. ಯಾಕಂತಂದ್ರೆ ಇಲ್ಲಿ ಇಲ್ಲಿ ಒಂದು ಸೆಮಿ ಸರ್ಕಲ್, ಅರ್ಧ ಸರ್ಕಲ್, ಅರ್ಧ ಸರ್ಕಲ್, ಅರ್ಧ. ಇಲ್ಲಿ ಇಲ್ಲ, ತ್ರಿಭುಜ ಬಂದ್ಬಿಟ್ಟದ. ನೆಕ್ಸ್ಟ್ 61 ಏನಪ್ಪ? ಸರ್ಕಲ್ ಜೊತೆಗೆ ಸರ್ಕಲ್, ಚೌಕ ಜೊತೆಗೆ ಚೌಕ, ತ್ರಿಭುಜ ಜೊತೆಗೆ ತ್ರಿಭುಜ. ಇದು ಡಿಫ್ರೆಂಟ್ ಡಿಫ್ರೆಂಟ್ ಎ. ನೆಕ್ಸ್ಟ್ 65 ಬಿ. ಆ ಯಾಕಂತಂದ್ರೆ ಇದು ಕಟ್ ಆಗಿದೆ ಪೂರ ಲೈನ್ಸ್ಗಳಿಲ್ಲ. ಕಟ್ 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 ಕಟ್, ಇಲ್ಲಿ ಕಟ್ ಆಗಿದ್ದಾವಾ? ಟಚ್ ಆಗಿದ್ದಾವೆ. ಆನ್ಸರ್ ಈಸ್ 65 ಬಿ. ಹಾ, 66 66ನೇ ಪ್ರಶ್ನೆ. ಡಿ. ಯಾಕಂದ್ರೆ ಟಚ್ ಇಲ್ಲ, ಟಚ್ ಇಲ್ಲ, ಟಚ್ ಇಲ್ಲ, ಟಚ್ ಇದೆ. ಹಾ, 67 ಆನ್ಸರ್ ಈಸ್ ಬಿ. ಹೌದಲ್ಪ? ವೃತ್ತದ ಜೊತೆಗೆ ವೃತ್ತ, ತ್ರಿಭುಜದ ಜೊತೆಗೆ ತ್ರಿಭುಜ, ಚೌಕದ ಜೊತೆಗೆ ಚೌಕ, ವೃತ್ತ ತ್ರಿಭುಜ. ಆನ್ಸರ್ ಈಸ್ ಬಿ. 68 ಬಿ. ಆ ರೆಕ್ಟ್ಯಾಂಗಲ್ ರೆಕ್ಟ್ಯಾಂಗಲ್ ರೆಕ್ಟ್ಯಾಂಗಲ್, ಟ್ರಯಾಂಗಲ್ ಟ್ರಯಾಂಗಲ್ ಟ್ರಯಾಂಗಲ್, ವೃತ್ತ ವೃತ್ತ ವೃತ್ತ. ಆನ್ಸರ್ ಈಸ್ ಬಿ. 69 69 ಏನಪ್ಪ? ಎ. ಇದು ಐ ಶೇಪ್, ಐ ಶೇಪ್, ಐ ಶೇಪ್, ಇದು ಮುತ್ಯಾ ಶೇಪ್. 69 ಎ. 70 ಸಿ. ಇದು 9 ರೀತಿ ಕಾಣ್ತಾ ಇದೆ, ಇದು 9 ರೀತಿ ಕಾಣ್ತಾ ಇದೆ, 9 ರೀತಿ ಇದು ಕಾಣ್ತಾ ಇಲ್ಲ. ನೆಕ್ಸ್ಟ್ 71
सर बी बी आ यस सर प्लस 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 गुंड 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 इनटू 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 गुंड 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 इनटू 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 प्लस 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 इनटू 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 गुंड 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 प्लस 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 इन मिक्स 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 आंसर इज बी आ 72 ए ಎಲ್ಲ ಪ್ಯಾರಲಲ್ ಲೈನ್ಸ್ ಸಮಾಂತರ ರೇಖೆಗಳು ಇದು ಒಂದೇ ಎಂಟು ಕಾಣುತ್ತೆ ನೆಕ್ಸ್ಟ್ 73 ಬಿ 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 ಆ ಚಪಾತಿ ಅರ್ಧ ಆಯಿ ಅರ್ಧ ಮುತ್ಯ ಅರ್ಧ ಆಯಿ ಅರ್ಧ ಮುತ್ಯ ಅರ್ಧ ಆಯಿ ಅರ್ಧ ಮುತ್ಯ ಇದಿಲ್ಲ ಇದು ನಿನ್ನ ತಮ್ಮ ಈಗ ಸಾಣದು ಇದು ನೀ ದೊಡ್ಡದು ಹಂಗೆ ಮಾಡ್ತೀಯಲ್ಲಪ್ಪ ಮನೆಗೆ ಏನರ ತಂದ್ರೆ ತಿಕ್ಕೋ ನಿಮ್ಮ ತಂಗಿಗೆ ತಮ್ಮ ಕಿಟ್ಟೆ ಕೊಡೋದು ನೀ ಕೇಳ್ತೀನಿ ಅದು ಮಾಡ್ತೀಯಲ್ಲಪ್ಪ ಪೃಥ್ವಿನ್ ಹಂಗೆ ಮಾಡ್ತೀಯಲ್ಲ ನೀನು ಅಕ್ಕಗೆ ಇಷ್ಟು ಕೊಡ್ತೀಯ ನೀನು ಎಷ್ಟು ತಿಂತೀಯ ಹೌದಿಲ್ಲ ಹೌದೇನಿಲ್ಲ ಹೇಳೋ ನನ್ನ ಮಗನೇ ಆನ್ಸರ್ 73 ಏನಪ್ಪ ಬಿ 74 ಹೇಳಿ ಮಕ್ಕಳೇ ಬಿ ಯಾಕಂತಂದ್ರೆ ರೆಕ್ಟ್ಯಾಂಗಲ್ 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 ವಿತ್ ಟ್ರಯಾಂಗಲ್ ಐತೆ ನೆಕ್ಸ್ಟ್ 75 ಬಿ 75 ಬಿ ಆ ಎರೋ ಮಾರ್ಕ್ 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 ಇಲ್ಲಿ ಎರೋ ಮಾರ್ಕ್ ಇಲ್ಲ ಬಾಲ ಇದೆ ಬಾಲ 76 ನೋಡ್ರಿ ಒಂದ್ ಲೈನ್ ಅಡ್ಡ ಇದೆ ಮೂರ್ ಲೈನ್ ಉದ್ದ ಇದಾವೆ ಒಟ್ಟಾರೆ ನಾಲ್ಕು ಲೈನ್ ಇದಾವ ಇಲ್ಲಿ ಅಡ್ಡ ಎರಡು ಉದ್ದ ಮೂರು ಅಂತಂದ್ರೆ ಐದು ಲೈನ್ ನಾಲ್ಕು ಐದು ಇಲ್ಲಿ ಎಷ್ಟು ಆರು ಇಲ್ಲಿ ನಾಲ್ಕು ನಾಲ್ಕು ಐದು ಆರು ನಾಲ್ಕು ನಾಲ್ಕು ಅಂದ್ರೆ ಎರಡರ ಮಗ್ಗಿಯೊಳಗೆ ಬರ್ತದೆ ಆರು ಎರಡರ ಟೇಬಲ್ ಒಳಗೆ ಬರ್ತದ ಟೂ ಟೇಬಲ್ ಒಳಗೆ ಆಮೇಲೆ ನಾಲ್ಕು ಟೂ ಟೇಬಲ್ ಬರ್ತದೆ ಇದು ಐದು ಅದಾವ ಆರು ನಂಬರ್ ಇದು ಇವನ್ ನಂಬರ್ ಇವನ್ ನಂಬರ್ ಇವನ್ ನಂಬರ್ ಸಮಸಂಖ್ಯೆ 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 ಇದು ಬೆಸ ಸಂಖ್ಯೆ ಅದು ಆನ್ಸರ್ 76 ಬಿ 77 ಎ ಹೌದಾ 77 ಏನು ಬರ್ತದೆ ಎ ಯಾಕಂದ್ರೆ ಇವೆಲ್ಲ ಆಕೃತಿಗಳು ಇದು ಯಾವುದು ಆಕೃತಿ ಕಾಣಂಗಿಲ್ಲ 78 ಡಿ ಯಾಕಂದ್ರೆ ವೃತ್ತ ಇದೆಲ್ಲ ಲೈನ್ಸ್ ಅದಾವ 79 79 ಏನಾಗ್ತದಪ್ಪ ಸಿ ಆಗ್ತದ ಯಾಕಾಗ್ತದೆ ಸಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಅದಾವ ಬಾಕ್ಸ್ಗಳು ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಒಂದು ಎರಡೇ ಅದಾವ ಆನ್ಸರ್ ಏನಪ್ಪ 79 ಎ 80 80 ಏನಾಗ್ತದ ಒನ್ ಟೂ ತ್ರೀ ಲೈನ್ ಒನ್ ಟೂ ತ್ರೀ ಲೈನ್ ಒನ್ ಟೂ ತ್ರೀ ಲೈನ್ ಅದಾವ ಇಲ್ಲಿ ಬರೀ ಎಷ್ಟು ಲೈನ್ಗಳು ಎರಡೇ ಲೈನ್ ಅದಾವ ಒನ್ ಟೂ ಲೈನ್ಸ್ ಅಷ್ಟೇ ಅದಾವ ಎ ಆಯಿತು 81 ಯಾಕೆ ಡಿ ಹೇಳಪ್ಪ ಯಾಕ ಹ್ಞೂ ಅವು ಯಾಕೆ ಉಳಿದು ಎಲ್ಲ ಹೇಳು ಅದು ಯಾಕೆ ಹೇಳು ಹ್ಞೂ ಹ್ಞೂ ಎಲ್ಲಿ ಶೇಪ್ಸ್ ಆಗಲ್ಲ ಇದು ಶೇಪ್ಸ್ ಆಗ್ತದ ಹೇಳು ಇವು ಶೇಪ್ ಅದ ಇದು ಇದು ಶೇಪ್ ಅದ ಇದು ಶೇಪ್ ಅದವ ಇಲ್ಲಿ ಶೇಪ್ ಕಾಣತ್ತಲ್ಲ ನಿನಗೆ ಆನ್ಸರ್ ಸಿ ಆಗಲ್ಲ ಮತ್ತೆ ನೀ ಏನು ಹೇಳ್ತಿದ್ದೆ ಡಿ ಹೇಳ್ತಾ ಇದೆಯಲ್ಲ ಓಕೆ 82 ಪ್ರಶ್ನೆ ಸ್ವಲ್ಪ ದೂರದ ಸರಿಯಪ್ಪ ದೂರ ದೂರ ಕುಂದ್ರೆ ಅದಕ್ಕೆ ಎಲ್ಲಿ ಟಚ್ ಆಗಬಾರ್ದು ದೂರ ದೂರ ಹಾಂ ಹೇಳಿ 82 ಸಿಯಾ ಒನ್ ಟೂ ತ್ರೀ ಒನ್ ಟೂ ತ್ರೀ ಒನ್ ಟೂ ತ್ರೀ ಸ್ಟ್ರೇಟ್ ಲೈನ್ ಒಳಗೆ ಅದಾವ ಇದು ಸ್ಟ್ರೇಟ್ ಲೈನ್ ಒಳಗೆ ಅದಾವ ನೀವು ಇಲ್ಲ ಅಲ್ಲೊಂದು 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 ಹಿಂಗಿದಾವ ಮುಂದೆ 83 83 ಉತ್ತರ ಏನಾಗ್ತದೆ ಹೇಳ್ರಿ ಏ ಉತ್ತರ ಆಗ್ತದ ಯಾಕಂದ್ರೆ ಸಮನಾದ ಚಿತ್ರಗಳು ಸೇಮ್ ಚಿತ್ರ ಅದಾವ ಆದ್ರೆ ಮೂಲೆಗಿರ್ಲಕ್ ನಡೀತೈತೆ ಇಲ್ಲಿ ಸೇಮ್ ಅದಾವ ಇಲ್ಲಿ ಸೇಮ್ ಅದಾವನ್ರಿ ನೋ ಅಂತಂದ್ರೆ ಆನ್ಸರ್ ಏನು 83 ಎ 84 84 ಏನು ಬರ್ತದ ಆನ್ಸರ್ ಎ ಬರ್ತದ ನೋಡ್ರಿ ಯಾಕಂತಂದ್ರೆ ವೃತ್ತ ವೃತ್ತ ಚೌಕ ಚೌಕ ತ್ರಿಭುಜ ತ್ರಿಭುಜ ಇಲ್ಲಿ ಏನದಪ್ಪ ಒಂದು ತ್ರಿಭುಜ ಅದ ಒಂದು ಚೌಕ ಅದ ಆನ್ಸರ್ ಏನು ಬರ್ತದೆ 84 ಎ 85 ನೋಡಿ ಹೇಳ್ರಿ ಬಿ ಯಾಕಂದ್ರೆ ಒಂದು ಎರಡು ಸೇಮ್ ಸಿ ಅದಾವ ಸೇಮ್ ಸೈಜ್ ಸೇಮ್ ಸೈಜ್ ಡಿಫ್ರೆಂಟ್ ಸೈಜ್ 86 ಹೇಳ್ರಿ ಎಂಬತ್ತಾರು ಡಿ ಆಗ್ತದ ಎರಡು ಯಾರೋ ಮಾರ್ಕ್ ಒಂದೇ ಮೂಲಿಗೆ ಎರಡು ಯಾರೋ ಮಾರ್ಕ್ ಒಂದೇ ಮೂಲಿಗೆ ಎರಡು ಯಾರೋ ಮಾರ್ಕ್ ಒಂದೇ ಮೂಲಿಗೆ ಇಲ್ಲಿಲ್ಲ ಮೇಲುಗಡೆ ತಳಗಡೆ ಯಾರೋ ಮಾರ್ಕ್ ಒಂದು ಮೂಲಿಗೆ ಹೋಯ್ತು ಆನ್ಸರ್ ಡಿ 87 ಸಿಯಾ ಯಾಕಪ್ಪ ಸಿ ಸಿ ಒಳಗ ಈ ವೃತ್ತಾಕಾರ ತ್ರಿಭುಜ ಅದನ್ನ ಇಲ್ಲಿ ಮತ್ತ
ಉತ್ತರ ಎ ಬರ್ತದ. ಯಾಕಂತಂದ್ರೆ ಇದ್ರ ಕೆಳಗಡೆ ಎಲ್ಲ ಒಂದೊಂದು ಟಚ್ ಇದಲ್ಪ, ಏನಾರ ಒಂದು ಏನಾರ ಒಂದು ಅದಲ್ಲ ಬಾಕ್ಸ್ಗಳು. ಇಲ್ಲೊಂದು ಚಿತ್ರ ಅದ, ಇಲ್ಲೊಂದು ಚಿತ್ರ ಅದ, ಟಚ್ ಇಲ್ಲೊಂದು ಚಿತ್ರ, ಇಲ್ಲೊಂದು ಚಿತ್ರ ಅದ, ಇಲ್ಲೊಂದು ಚಿತ್ರ, ಇಲ್ಲೊಂದು ಚಿತ್ರ ಅದ, ಇಲ್ಲಿ ಚಿತ್ರ ಆದ, ಇಲ್ಲ ಆದ, ಇಲ್ಲೊಂದು ಏನ್ರ ಚಿತ್ರ ಇಲ್ಲ, ಎಂಬತ್ತೇಳು ಏನಾಗ್ತದ ಎ ಆಗ್ತದ. ನೀವು ಉತ್ತರ ಚೆಕ್ ಮಾಡ್ಬೋದು, ಎಂಬತ್ತೇಳು ಎ, ಎಂಬತ್ತೇಳು ಎ. ನೆಕ್ಸ್ಟ್ ಏನಪ್ಪ, ಎಂಬತ್ತ ಎಂಟನೇ ಪ್ರಶ್ನೆ, ಎಂಬತ್ತೆಂಟು. ಹ್ಮ್, ಇಲ್ಲಿ ಏನಾಗ್ತದೆ ಉತ್ತರ ಹೇಳ್ರಿ. ಇದು ಲೈನ್ ಮುಂದ್ಗಡೆ ಒಂದು ಗೆರೆ ಇದೆ, ಲೈನ್ ಮುಂದ್ಗಡೆ ಗೆರೆ ಇದೆ, ಇಲ್ಲಿ ಗೆರೆ ಏನಂತ ಲೈನ್ ಆರೋ ಮಾರ್ಕ್ ಒಳಗೆ ಬಂದದ ಅದು, ಅದಲ್ರಿ ಆರೋ ಮಾರ್ಕ್ ಒಳಗದ. ಆಮೇಲೆ ಏನಾಗೈತಿ, ಗೆರೆ ಹೊರಗೆ ಬಂದೈತಿ. ಇಲ್ಲಿ ಒಂದು ಗೆರೆ ಎರಡು ಗೆರೆ, ಒಂದು ಗೆರೆ ಎರಡು ಗೆರೆ, ಒಂದು ಗೆರೆ ಎರಡು ಗೆರೆ ಅದಾವ, ಇಲ್ಲಿ ಒಂದು ಗೆರೆ ಅದ. ಹಂಗೆ ನೋಡಿದ್ರೆ ಏನಾಗ್ತದೆ, ಇದು ಉತ್ತರ ಆಗ್ತದೆ. ಇಲ್ಲಿ ಏನಪ್ಪ ಅಂದರೆ ಆರೋ ಮಾರ್ಕ್ ಹೊರಗೆ, ಆರೋ ಮಾರ್ಕ್ ಹೊರಗೆ, ಆರೋ ಮಾರ್ಕ್ ಹೊರಗೆ, ಇದು ಆರೋ ಮಾರ್ಕ್ ಒಳಗೆ ನೋಡಿದ್ರೆ ಹಂಗೆ ನೋಡಿದ್ರೆ ಇದು ಉತ್ತರ ಇದಾಗ್ತದೆ. ಯಾವ್ದು ಉತ್ತರ ಕೊಡ್ತೀವಿ ಹಂಗಿದ್ರೆ? ಉತ್ತರ ನನ್ನ ಉತ್ತರ ಎ ಇದೆ, ನೋಡೋಣಂತೆ ಏನಾಗ್ತದಂತೆ. ಯಾಕೆ ಆದರೂ ಕೂಡ ತಪ್ಪಾಗ್ಬೋದಲ್ಲ. ಹ್ಞೂ, ಎಂಬತ್ತೆಂಟು, ಎಂಬತ್ತೆಂಟು ಡಿ ಇದೆ ಉತ್ತರ. ಯಾಕೆ ಉತ್ತರ ಡಿ ಅಂತ ಕೊಟ್ಟಿದ್ದಾರೆ ಅವರು? ಚೌತಿ ಆಕೃತಿಗೆ ಅತಿರಿಕ್ತ ಅನ್ಯ ಸಭೆ ಆಕೃತಿಯ ಸಮಾನ ಹೇ, ಎಂಬತ್ತೆಂಟು ಎಲ್ಲ ಆಕೃತಿಗಳು ಸಮಾದವಂತ. ಎಂಬತ್ತೆಂಟೊಳಗೆ, ಎಂಬತ್ತೆಂಟೊಳಗೆ ನೋಡೋಣಂತೆ ಏನೇನದಂತ. ಇನ್ನೊಂದು ಸ್ವಲ್ಪ ನೋಡಿದಾಗ ಅವ್ರು ಹೇಳಿದ್ದು ಕೇಳಮ್ಮಂತ. ಎಲ್ಲ ಸಮ ಆಕೃತಿ ಇದೆ ಅಂತ, ಅದು ಸಮ ಆಕೃತಿ ಇಲ್ಲಂತ. ಹಂಗಂಗೆ ಸಮ ಆಕೃತಿ. ಹ್ಞೂ, ಏನಾಗಿದೆ? ಉತ್ತರ ಡಿ ಅಂದ್ರೆ ಅವರು. ಎರಡು ಕೊಟ್ಟಾರ ಒಳಗಿನ ಚಿತ್ರಗಳು, ಹೌದಿಲ್ಪ ಒಳಗಿನ ಚಿತ್ರಗಳು ಸೇಮ್ ಅದಾವ. ಹೌದು, ಇಲ್ಲಿ ಏನಪ್ಪ ಒಳಗಿನ ಚಿತ್ರ ಒಂದು ಯಾರೋ ಮಾರ್ಕ್ ಬಂದೈತೆ ಆನ್ಸರ್ ಡಿ. ಯಾಕೆ ಒಳಗಿನ ಚಿತ್ರದಲ್ಲಿ ಒಂದೇ ಗೆರೆ, ಒಂದೇ ಗೆರೆ, ಒಂದೇ ಗೆರೆ, ಇಲ್ಲಿ ಎರಡು ಗೆರೆಗಳು ಅದಾವ. ಹಂಗೆ ತೊಗೊಂಡಿದ್ದಾರೆ ಅವರು. ಆನ್ಸರ್ ಏನಾಗ್ತದೆ ಹಂಗೆ ತೊಗೊಂಡ್ರೆ ಡಿ ಆಗ್ತದೆ. ಎಂಬತ್ತೊಂಬತ್ತು ಸಿ, ಸೇಮ್ ಫಿಗರ್ಗಳು. ತೊಂಬತ್ತು ಆನ್ಸರ್ ಏನಾಗ್ತದೆ ಎ ಆಗ್ತದೆ. ಹೆಂಗೆ ಆಗ್ತದೆ ಹೇಳ್ತೀನಿ ನೋಡಿರಿ. ಇಲ್ಲಿ ಇದನ್ನು ನಾನು ಈ ಥರ ತಿರುಗಿಸ್ತೀನಿ, ಈ ಥರ ತಿರುಗಿಸ್ದಾಗ ಇದು ಬರ್ತದ, ಹಿಂಗೆ ತಿರುಗಿಸಿ ಹಿಂಗೆ ಇದು ಬರ್ತದಿಲ್ಲರಿ. ಇದನ್ನು ಹಿಂಗೆ ತಿರುಗಿಸ್ರಿ, ಇದು ಬರ್ತದ ವಾಪಸ್ ಕರೆಕ್ಟಾ? ಇದನ್ನು ಹಿಂಗೆ ತಿರುಗಿಸ್ರಿ, ಇದು ಬರ್ತದಾನು? ಯಾವುದೂ ಬರೋಂಗಿಲ್ಲ. ಅಂದರೆ ಇವೆಲ್ಲ ಏನಪ್ಪ ಅಂತಂದ್ರೆ ಈ ಒಂದು ಸಿ ಶೇಪನ ಕೆಳಭಾಗ, ಕೆಳಮೂಲಿ. ಈ ಕಡೆ ಬಂದಾಗ ಏನಾಯ್ತದ ಎಡಮೂಲಿ, ಈ ಕಡೆ ಬಂದಾಗ ಏನಾಯ್ತದ ಮೇಲ್ಮೂಲಿ, ಇಲ್ಲಿ ಬಂದಾಗ ಏನಾಯ್ತದೆ ಇದು ಕೆಳಮೂಲಿ ಐತೆ. ಅಂದರೆ ಇದನ್ನು ನಾನು ತಳಗೆ ತೊಗೊಂಡು ತಿಕ್ಕೋ, ಇದು ಉತ್ತರ ಆಗಂಗಿಲ್ಲ. ಇವೆಲ್ಲ ಕ್ಲಾಕ್ ವೈಸ್, ಕ್ಲಾಕ್ ವೈಸ್, ಕ್ಲಾಕ್ ವೈಸ್. ಇದೇನಿದ್ದು ಆ್ಯಂಟಿ ಕ್ಲಾಕ್ ವೈಸ್. ಆನ್ಸರ್ ಏನಂತ, ನೈಂಟಿ ಎ, ನೈಂಟಿ ಒನ್ ಸಿ. ಯಾಕಪ್ಪ ಸಿ? ಎಲ್ಲ ಟಚ್ ಅದೋ, ಟಚ್ ಅದೋ, ಟಚ್ ಅದೋ, ಇಲ್ಲಿ ಟಚ್ ಇಲ್ಲ. ತೊಂಬತ್ತೆರಡು ತೊಂಬತ್ತೆರಡು ಆನ್ಸರ್ ಸಿ ಆಗ್ತದೆ. ಯಾಕಂತಂದರೆ ಈ ಒಂದು ತ್ರಿಭುಜದ ಲೈನ್ಗೆ ಟಚ್ ಇದಲ್ಪ ಹಿಂಗೆ ತೊಗೊಂಡು ಹೋಗಿದಾವ. ಇದು ಲೈನ್ ಟಚ್ಗೆ ಬಂದಿದಾವೆ ಹಿಂಗೆ, ಇದು ಲೈನ್ ಟಚ್ಗೆ ಬಂದಿದಾವ, ಇಲ್ಲೇನು ಲೈನ್ ಟಚ್ ಅದಾವ ಅಂದ್ರೆ ಈ ಥರ ಬರಬೇಕಾಗಿತ್ತದು. ವೃತ್ತಕ್ಕೆ ಹಿಂಗೆ ಬರಬೇಕಾಗಿತ್ತಲ್ಲ ಅದು ಪ್ರೊಟೆಕ್ಷನ್, ಹೌದಲ್ರಿ? ಪ್ರೊಟೆಕ್ಷನ್ ಕೊಡಬೇಕಾಗಿತ್ತು. ಅಂದ್ರೆ ಆನ್ಸರ್ ಇದು ಪ್ರೊಟೆಕ್ಷನ್ ಇಲ್ಲ, ಪ್ರೊಟೆಕ್ಷನ್ ಇಲ್ಲ. ಆನ್ಸರ್ ಎ ಆಗ್ತದನ, ನೈಂಟಿ ಟು, ನೈಂಟಿ ಟು, ನೈಂಟಿ ಟು ಎ ಆಗ್ಬೋದೇನಪ್ಪ ಎ. ಹ್ಞೂ, ನೈಂಟಿ ಟು ಏನು ಎ ಕರೆಕ್ಟ್ ಹೇಳ್ತೀನಿ ನೋಡ್ರಿ. ನೈಂಟಿ ಟು ಎ ಯಾಕಂತ ಹೇಳ್ತೀನಿ, ನೈಂಟಿ ಟು ಎ ಯಾಕಂತ ನೋಡಿ. ಇದು ಸ್ಕ್ವೈರ್ ಐತಾ, ಸ್ಕ್ವೈರ್ಗೆ ಪ್ರೊಟೆಕ್ಷನ್ ಮಾಡೋದಕ್ಕೆ ಈ ಥರ ಬಾಕ್ಸ್ ಇದಾವೆ, ಹೌದಲ್ರಿ? ಆಮೇಲೆ ಈ ಒಂದು ರೆಕ್ಟ್ಯಾಂಗಲ್ಗೆ ಈ ಥರ ಬಾಕ್ಸ್ ಬರಬೇಕಾಗಿತ್ತ, ಟ್ರಯಾಂಗಲ್ಗೆ ಈ ಥರ ಬಾಕ್ಸ್ ಬರಬೇಕಾಗಿತ್ತ, ಹಿಂಗೆ ಬಂದು ಹಿಂಗೆ, ಹಿಂಗೆ ಬಂದು ಹಿಂಗೆ ಬರಬೇಕಾಗಿತ್ತ, ಸರ್ಕಲ್ಗೆ ಈ ಥರ ಬರಬೇಕಾಗಿತ್ತ. ಅಂದರೆ ಇದೂ ಬಂದಿಲ್ಲ, ಇದೂ ಬಂದಿಲ್ಲ, ಇದು ಬಂದಿಲ್ಲ, ಇಲ್ಲಿ ಪ್ರೊಟೆಕ್ಷನ್ ಇಲ್ಲ, ಇಲ್ಲಿ ಪ್ರೊಟೆಕ್ಷನ್ ಇಲ್ಲ, ಇಲ್ಲಿ ಪ್ರೊಟೆಕ್ಷನ್ ಇಲ್ಲ, ಇಲ್ಲೇನಿದೆ ಪಾ ಇದು ಪ್ರೊಟೆಕ್ಷನ್, ಪ್ರೊಟೆಕ್ಷನ್ ಏನಂತಾರೆ ಅದಕ್ಕೆ, ಪ್ರೊಟೆಕ್ಷನ್ ಅಂದರೆ ಸಂರಕ್ಷಣೆ, ರಕ್ಷಣೆ ಅದ. ಹಾಂ, ಉತ್ತರ ಯಾವ್ದು ಹಂಗಿದ್ರೆ ಎ, ನೈಂಟಿ ತ್ರೀ.
93 ಅರ್ಧ ಕರೆಕ್ಟ್ ಅರ್ಧ ತುಂಬ್ಯಾರ ಕರೆಕ್ಟ್ ಅರ್ಧ ತುಂಬ್ಯಾರ ಕರೆಕ್ಟ್ ಅರ್ಧ ತುಂಬ್ಯಾರ ಆನ್ಸರ್ ಏನಪ್ಪ ಬಿ 94 ಸಿ 95 ಸಡಿ ಸಡಿ ಯಾಕೆ ಪಡಿ ಸರ್ ಸರ್ ಮೂಲೆಯಲ್ಲಿ ಟಚ್ ಆಗಿಲ್ಲ ಆರೋ ಮಾರ್ಕ್ ಮೂಲೆಯಲ್ಲಿ ಅಂತ ಬಂದಿಲ್ಲ ಎಸ್ ಸರ್ ಉಳಿದಿವಲ್ಲ ಆರೋ ಮಾರ್ಕ್ಗಳು ಏನು ಬಂದಿದಾವ ಮೂಲೆ ಅಂತ ಬಂದಿದಾವ ಹೌದಾ ಎಸ್ ಸರ್ 6 5 6 4 4 6 5 3 ಉತ್ತರ ಒಬ್ಬರು ಸಿ ಅಂತ ಇದ್ದಾರೆ ಒಬ್ಬರು ಡಿ ಅಂತ ಇದ್ದಾರೆ ನೋಡೋಣ 95 95 95 ಎ 95 ಎ ಅಂತ ಯಾಕಪ್ಪ 95 ಎ ಪಹಲಿ ಆಕೃತಿಗೆ ಅತಿರಿಕ್ತ ಅನ್ಯ ಸಭಿ ಆಕೃತಿಯೋ ಮೇ ಬಡೀ ಆಕೃತಿ ಕೆ ಅಂದರ್ ಕಿ ಆಕೃತಿ ಭಿನ್ನ ಹೈ ಅಂದ್ರೆ ದೊಡ್ಡ ಆಕೃತಿಗಿಂತ ಒಳಗಿಂದ ಭಿನ್ನ ಅದ ಅಂತ ಹ್ಯಾಂಗ ನಾವು ತಿಳ್ಕೊಬೇಕಂತಂದ್ರೆ ಇಲ್ಲಿ ನೋಡ್ರಿ ಮಕ್ಕಳೇ ಇಲ್ಲಿ ಆರೋ ಮಾರ್ಕ್ ಬಂದೈತಲ್ಲ ಈ ಮೂಲೆಯಿಂದ ಬಂದೈತಿ ಹೊರಗಿಂದ ಹೊರಗಿಂದ ಫಿಗರ್ ಮೂಲೆ ಟಚ್ ಅದ ಅನ್ನೋದು ಹೊರಗಿನ ಫಿಗರ್ ಮೂಲೆ ಟಚ್ ಅದ ಇದು ಇಲ್ಲ ಇದು ಇದು ಒಳಗಿನ ಮೂಲೆ ಟಚ್ ಅದ ಹೊರಗಿನ ಮೂಲೆ ಟಚ್ ಅದನ ಇಲ್ಲ ಇದು ಒಳಗಿಂದ ಟಚ್ ಇಲ್ಲ ಹೊರಗಿಂದ ಟಚ್ ಇಲ್ಲ ಇದು ಔಟ್ ಇದು ಔಟ್ ಇದು ಔಟ್ ಇದು ನೋಡಿಗ ಒಳಗಿನ ಮೂಲಿನ ಟಚ್ ಅದ ಹೊರಗಿನ ಮೂಲಿ ಟಚ್ ಸೀದಾ ಬಂದ್ಬಿಟ್ಟದ ಯಾರ ಮಾರ್ಕ ನೀಟಾಗಿ ಕಾಣ್ತಾ ಇದೆ ಅದು ಉಳಿದೇವ ನೀಟಾಗಿ ಕಾಣ್ತಾ ಇದಾವ ಆ ರೀತಿ ವಿಚಾರ ಮಾಡಿ ಅವ್ರ ಆನ್ಸರ್ ಎ ಅಂತ ಹೇಳಿದ್ದಾರೆ ಅದು ನಾವು ಆನ್ಸರ್ ಎ ಅಂತ ಹೇಳೋಣ 96 96 ಎ ಆಗ್ತದೆ ಎಲ್ಲ ನಂಬರ್ ಅದ ಅದ್ರೊಳಗಡೆ ಇಲ್ಲಿ ನಂಬರ್ ಇಲ್ಲ ಹೌದಿಲ್ರಿ ಒನ್ ಒನ್ ಅಂದ್ರೆ ಒಂದು ಗೆರಿ ಟೂ ಅಂದ್ರೆ ಟೂ ಗೆರಿ ತ್ರೀ ಅಂದ್ರೆ ತ್ರೀ ಗೆರಿ ಇಲ್ಲಿ ಜೀರೋ ಅಂದ್ರೆ ಜೀರೋ ಗೆರಿ ಇರ್ಬೇಕಲ್ಲ 97 97 ಏನಪ್ಪ ಎ ಯಾಕಂದ್ರೆ ಇಲ್ಲಿ ಕ್ರಾಸ್ ಕ್ರಾಸ್ ಎಕ್ಸ್ 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 ಇಲ್ಲಿ ಪ್ಲಸ್ ಅದ ನೋಡಿ 98 98 ನೋಡೋಣ ಏನದ ಅಂತೇಳಿ ಇಲ್ಲಿ ಕೆಳಗಡೆ ಲೈನ್ ಏನದ ಸ್ಟ್ರೇಟ್ ಲೈನ್ಸ್ ಅದವಾ ಇಲ್ಲೇನು ಸ್ವಲ್ಪ ಹಿಂಗೆ ವಕ್ರ ವಕ್ರ ಬಿಟ್ಟಿದ್ಯಾ ಒಂದನೇದು ಎರಡನೇದೇನಪ್ಪ ಅಂತಂದ್ರೆ ಇಲ್ಲಿ ಮೂರು ಗೆರೆ ಅದವ ಎರಡು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಅದವ ಇಲ್ಲಿ ನಾಲ್ಕು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಅದವ ಇಲ್ಲಿ ಎರಡು ಇಲ್ಲಿ ಎರಡು ಎರಡು ಸಮನಾಗಿ ಅದಾವ ಅಂದ್ರೆ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಅದ ಇಲ್ಲಿ ಕಡಿಮೆ ಸೇಮ್ ಸೇಮ್ ಅದ ಒಂದೇದು ಆಮೇಲೆ ಅಂದ್ರೆ ಇಲ್ಲಿ ಗೆರೆಗಳು ಏನದ ಸ್ಟ್ರೇಟ್ ಅದಾವ ಇಲ್ಲಿ ಸ್ಟ್ರೇಟ್ ಇಲ್ಲ ಗೆರೆ 98 ಏನಪ್ಪ ಡಿ 99 ಸ್ಕ್ವೇರ್ ಅಲ್ಲ ಸ್ಕ್ವೇರ್ ಇದ ಆನ್ಸರ್ ಇದು ಡಿಫ್ರೆಂಟ್ ಫಿಗರ್ ಇವೆರಡು ಹೌದಿಲ್ರಿ ಇದು ಡಿಫ್ರೆಂಟ್ ಫಿಗರ್ ಇವೆರಡು ಡಿಫ್ರೆಂಟ್ ಫಿಗರ ಇವೆರಡು ಡಿಫ್ರೆಂಟ್ ಫಿಗರ ಇವೆರಡು ಏನು ಇವೆರಡು ಸೇಮ್ ಫಿಗರ್ ಚೌಕದ ಒಳಗೆ ಚೌಕ ಹ್ಞೂ ಏ ಆನ್ಸರ್ 100 ಮೂಲಿ ನಡುವ ಮೂಲಿ ಮೂಲಿ ನಡುವ ಮೂಲಿ ಮೂಲಿ ನಡುವ ಮೂಲಿ ಇಲ್ಲಿ ಮೂಲಿ ಬರ್ಬೇಕಾಗಿತ್ತಲ್ಲ ಇದು ಏ ಆನ್ಸರ್ ಅರ್ಥ ಆಯ್ತಾ ಹಾಂ ಮುಂದಿನ ಪ್ರಶ್ನೆಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ಬಿಡಿಸೋಣಂತೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರೂ ಕೂಡ ಧನ್ಯವಾದಗಳು